ಇವತ್ತಿನ ಕರೆಂಟ್ ಅಫೇರ್ಗೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶಾಲೆ ಗುಳುಮ್ ಶಾಲೆಯೂ ಗುಳುಮ್ ಆಗಿಬಿಟ್ಟಿದೆ ಇವತ್ತು ಉದ್ಯಮಿಯವರವರು ಆಸ್ಪತ್ರೆಯನ್ನು ಕಟ್ಟಬೇಕು ಅಂತ ಹೇಳಿ ಹಾಜಿ ಅಬ್ದುಲ್ಲರ್ ಅವರು ದಾನ ಮಾಡಿದಂತ ಆಸ್ಪತ್ರೆಯ ಅವರಿಗೆ ಕಾಣಿಸ್ತು ಇದನ್ನ ನಾನು ನವೀಕರಣಿಸ್ತೇವೆ ಅಂತ ಹೇಳಿ ನಾನೂರು ಬೆಡ್ ಪ್ಲಸ್ ಟೂ ಹಂಡ್ರೆಡ್ ಬೆಡ್ ಅಂತ ಎಲ್ಲ ಹೇಳಿದ್ರು ಇದೀಗ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ನೂರ ಮೂವತ್ತ ಒಂದು ವರ್ಷಗಳ ಇತಿಹಾಸ ಇರುವಂತಹ ಶಾಲೆಯನ್ನ ಕೂಡ ಇದೀಗ ಧ್ವಂಸ ಮಾಡಲಾಗ್ತಾ ಇದೆ ಈ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮೊಂದಿಗೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ ಆರಂಭದಲ್ಲೇ ಈ ಶಾಲೆಯ ಕುರಿತಾಗಿ ಅನೇಕ ಮಾಹಿತಿಗಳು ಇರುವಂತಹ ಮತ್ತು ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂತಹ ನಿತ್ಯಾನಂದ ಒಳಕಾಡ್ರು ನಮ್ಮೊಂದಿಗೆ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಯಲ್ಲೇ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಆರ್ ಟಿ ಎ ಕಾರ್ಯಕರ್ತರು ಇನ್ನೋರ್ವ ಸಾಮಾಜಿಕ ಸೇವಕರಾಗಿರ್ತಕ್ಕಂತಹ ಯೋಗಿ ಶೆಟ್ಟರ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಇವರೊಂದಿಗೆ ಚರ್ಚೆಯನ್ನ ಮುಂದುವರಿಸ್ತೇನೆ ಅದಕ್ಕಿಂತ ಮೊದಲಿಗೆ ಈಗ ಆಗ್ತಾ ಇರುವುದೇನು ಈ ಕುರಿತಾಗಿ ಒಂದು ಸ್ಟೋರಿಯನ್ನು ನೋಡಿ ಬರೋಣ ಅದಾದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ಮುಂದುವರಿಸ್ತೇವೆ ರಾಜ್ಯದಲ್ಲಿ ಕಾಣುತ್ತಿರುವ ಈ ಶಾಲೆ ಉಡುಪಿಯ ನಗರ ಭಾಗದಲ್ಲಿರುವ ಮಹಾತ್ಮ ಗಾಂಧಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ಸ್ಥಾಪನೆಯಾಗಿದ್ದು ಪೇಜಾವರ ಶ್ರೀಗಳಂತಹ ಹಿರಿಯರು ಈ ಶಾಲೆಯಲ್ಲಿ ಕಲಿತಿದ್ದಾರೆ ಆದರೆ ಇದೀಗ ಈ ಶಾಲೆಯು ಸದ್ದಿಲ್ಲದೆ ಸ್ಥಳಾಂತರಗೊಂಡಿದೆ ಈ ಶಾಲೆಯ ಹಿಂಭಾಗದಲ್ಲಿ ಉಡುಪಿ ಮೂಲದ ದುಬೈ ಉದ್ಯಮಿ ಬಿಆರ್ ಶೆಟ್ಟಿ ಎರಡು ಆಸ್ಪತ್ರೆ ಮಾಡಲು ಹೊರಟಿದ್ದಾರೆ ಒಂದು ಉಚಿತ ಆಸ್ಪತ್ರೆ ಇನ್ನೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಸಕ್ತ ಇರುವ ಸರ್ಕಾರಿ ಹೆರಿಗೆ ಆಸ್ಪತ್ರೆಯನ್ನ ಕೆಡವಿ ಹೊಸ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರವೇ ಬಿಆರ್ ವೆಂಚರ್ಸ್ಗೆ ಅನುಮತಿ ನೀಡಿದೆ ಇದಕ್ಕೆ ಪೂರಕ ಎಂಬಂತೆ ಶಾಲೆಯ ಕಟ್ಟಡ ಶಿಥಿಲವಾಗಿದೆ ಎಂಬ ನೆಪವೊಡ್ಡಿ ಆ ಶಾಲೆಯ ಮಕ್ಕಳನ್ನ ಸ್ಥಳೀಯ ಸರ್ಕಾರಿ ಶಾಲೆಗೆ ಕಳುಹಿಸಲಾಗಿದೆ ಅಂತೂ ಸರ್ಕಾರ ಖಾಸಗಿ ಲಾಬಿಗೆ ಮಣಿದು ಐತಿಹಾಸಿಕ ಶಾಲೆಯೊಂದಕ್ಕೆ ಪೂರ್ಣ ವಿರಾಮ ನೀಡಿದೆ ಆದರೆ ಶಾಲೆ ಶಿಫ್ಟ್ ಆದರೂ ಬೇರೆ ಶಾಲೆಗೆ ಒಪ್ಪದ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಬೇರೆ ಶಾಲೆಗೆ ಹೋಗಲು ಮನಸ್ಸಿಲ್ಲದ ಮೂರನೇ ಕ್ಲಾಸಿನಲ್ಲಿ ಕುಳಿತಿರುವ ವಿದ್ಯಾರ್ಥಿಯೋರ್ವಳು ಇದೇ ಶಾಲೆಯ ಅಂಗನವಾಡಿಯಲ್ಲಿ ದಿನ ಕಳೆಯುತ್ತಿದ್ದು ತನಗೆ ಇದೇ ಶಾಲೆ ಬೇಕೆ ಅಂತ ಹಠ ಹಿಡಿದಿದ್ದಾಳೆ ಇಲ್ಲಿ ಟೀಚರ್ ಸಹ ಒಳ್ಳೆ ಉಂಟು ಬರಲಿಕ್ಕೆ ಹತ್ರ ಆಗ್ತದೆ ಇಲ್ಲಿ ಪರ್ಚೆಂಟ್ ಇಲ್ಲಿ ಕಲಿಕ್ಕೆ ಒಳ್ಳೆ ಇದೆ ಅಲ್ಲಿ ಬೇರೆ ಶಾಲೆಗೆ ಹೋಗಲಿಕ್ಕೆ ಒಳ್ಳೆ ಆಗಿಲ್ಲ ನನಗೆ ಶಾಲೆನೇ ಇಷ್ಟ ನನಗೆ ಅಲ್ಲಿಯ ಒಂದು ಬಿಲ್ಡಿಂಗಿನ ಒಂದು ಕಟ್ಟಡ ಕುಸಿದಿರುವುದರಿಂದ ಮಕ್ಕಳ ಹಿತದೃಷ್ಟಿಯಿಂದ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ನಾವು ಇಲ್ಲಿ ಶಿಫ್ಟ್ ಮಾಡ್ತಾ ತಾತ್ಕಾಲಿಕವಾಗಿ ಮಾಡಿದೀವಿ ಈಗ ಬೇರೆ ಬೇರೆ ದೂರದಿಂದ ಬರ್ತಾರೆ ಆಚೆಯಿಂದ ರಿಕ್ಷೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿಂದ ಮಕ್ಕಳು ಬರ್ತಾ ಇದ್ದಾರೆ ಸೊ ಈಗ ಆ ಆರ್ ಟಿ ಪ್ರಕಾರವಾಗಿ ಇಬ್ಬರು ಟೀಚರ್ಸು ಹೆಚ್ಚುವರಿ ಆಗ್ತಾರೆ ಅದನ್ನು ನಾವು ಬೇರೆ ಸ್ಕೂಲಿಗೆ ಶಿಫ್ಟ್ ಮಾಡಿಕೊಳ್ಳಿ ತುಂಬ ಡಿ ಡಿ ಸಿ ಅವರು ಸಹಿತ ಅದಕ್ಕೆ ವಿಸಿಟ್ ಮಾಡಿದ್ದಾರೆ ಡಿ ಡಿ ಸಹಿತ ವಿಸಿಟ್ ಮಾಡಿದ್ದಾರೆ ಅಲ್ಲಿ ಮಕ್ಕಳ ಸಹಿತ ದೃಷ್ಟಿಯಿಂದ ಕೂಡಲೇ ಸ್ಥಳಾಂತರ ಮಾಡಿಸುವಂಥ ಆದೇಶವನ್ನು ನೀಡಿದ್ದಾರೆ ಅದರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ರಿಪೇರಿ ವರ್ಕು ನಿಧಾನವಾಗಿ ಆಗ್ತದೆ ಸದ್ಯ ಆಸ್ಪತ್ರೆಯ ಕಾಮಗಾರಿಯಿಂದಾಗಿ ಕಟ್ಟಡ ಬಿರುಕು ಸಹ ಬಿಟ್ಟಿದೆ ಈ ಶಾಲೆಯನ್ನ ಅಭಿವೃದ್ಧಿಗೊಳಿಸಿ ಇದೇ ಜಾಗದಲ್ಲಿ ನೂತನ ಕಟ್ಟಡ ನಿರ್ಮಿಸಿಕೊಡಿ ಎಂದು ಮಕ್ಕಳು ಮನವಿಯನ್ನ ಮಾಡಿದ್ದಾರೆ ಶಾಲೆಯ ಸಮಸ್ಯೆಗಳ ಬಗ್ಗೆ ಮಕ್ಕಳೇ ಬಾಲನ್ಯಾಯ ಮಂಡಳಿಗೆ ದೂರು ನೀಡಿದ್ದಾರೆ ಒಟ್ಟು ಐದು ಕೊಠಡಿಗಳಿರುವ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಪ್ರಸಕ್ತ ಅರವತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಜಿಲ್ಲೆಗೆ ಕೂಲಿ ಕೆಲಸಕ್ಕೆ ಬಂದ ಉತ್ತರ ಕರ್ನಾಟಕ ಭಾಗದ ಪೋಷಕರ ಮಕ್ಕಳೇ ಇಲ್ಲಿ ಹೆಚ್ಚು ಇದ್ದಾರೆ ನಗರಸಭೆಯ ಮುಂಭಾಗದಲ್ಲೇ ಈ ಶಾಲೆ ಇದ್ರೂ ಯಾವೊಬ್ಬ ಜನಪ್ರತಿನಿಧಿಯೂ ಇದರ ಅಭಿವೃದ್ಧಿಯ ಚಿಂತನೆ ನಡೆಸಿಲ್ಲ ಸದ್ಯ ಈ ಶಾಲೆಯ ಮಕ್ಕಳನ್ನ ನಾರ್ತ್ ಶಾಲೆಗೆ ಸ್ಥಳಾಂತರ ಮಾಡಲಾಗಿದೆ ಆದರೆ ಮಕ್ಕಳು ಮಾತ್ರ ಈ ಶಾಲೆ ಬಿಟ್ಟು ಬೇರೆ ಎಲ್ಲಿಗೂ ಹೋಗಲು ಮನಸ್ಸಿರಲಿಲ್ಲ ಕೊನೆಗೂ ಉದ್ಯಮಿ ಆಸೆ ಈಡೇರಿಸಲು ಸರ್ಕಾರ ಇಲಾಖೆಯ ಮುಖಾಂತರ ಬಡ ಮಕ್ಕಳ ಶಾಲೆಗೆ ಎಳ್ಳು ನೀರು ಬಿಟ್ಟಿದೆ ಬರೇ ಕಟ್ಟಡ ಬಿರುಕು ಎಂಬ ಕಾರಣಕ್ಕೆ ಶಾಲೆಯನ್ನ ಸ್ಥಳಾಂತರಿಸಲಾಗಿದೆ ಎಂಬುದು ಅಧಿಕಾರಿ ವರ್ಗದ ಹೇಳಿಕೆ ಸುಸಜ್ಜಿತವಾದ ಪಕ್ಕದಲ್ಲೇ ಬಿಇಒ ಕಚೇರಿ ಖಾಲಿಯಾಗಿದೆ ಅದರಲ್ಲೇ ಶಾಲೆಯನ್ನ ನಡೆಸಿ ಈ ಮೂಲಕ ಐತಿಹಾಸಿಕ ಈ ಶಾಲೆಯನ್ನ ಉಳಿಸಿ ಎಂಬುದು ನಾಗರಿಕ ಸಮಿತಿಯ ಆಗ್ರಹವಾಗಿದೆ ವರ್ಷದ ಹಿಂದೆ ಸಾಹೇಬರು ಅವರ ನೆನಪಿಗೋಸ್ಕರ ಈ ಕಟ್ಟಿದ ಮೇನ್ ಶಾಲೆ ಅಂದರೆ ಮಹಾತ್ಮ ಗಾಂಧಿ ಪ್ರಾಥಮಿಕ ಶಾಲೆ ಎಂದು ನಗರಸಭೆ ಎದುರುಗಡೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಶಾಲೆ ನಡೆಯುತ್ತಿದೆ ಉತ್ತಮವಾಗಿ ಟೀಚರ್ಸು ಇದ್ದಾರೆ ಉತ್ತಮವಾಗಿ ಕಲಿಯುವಂಥ ಶಾಲೆ ಒಳ್ಳೆಯ ಮಕ್ಕಳು ಕೂಡ ಇದ್ದರು ಇವಾಗ ಏನೋ ಒಂದು ನೆಪವೊಡ್ಡಿ ಒಂದು ಸೈಡಿನ ಗೋಡೆಯ ಪಾಗರ ಒಂದು ಬುದ್ಧಿದೆ ಅಂತ ನೆಪವೊಡ್ಡಿ ಇವರನ್ನು ಬೇರೆ ಸ್ಕೂಲಿಗೆ ನಾರ್ತ್ ಸ್ಕೂಲಿಗೆ ಸ್ಥಳಾಂತರಿಸಿದ್ದಾರೆ ಹಾಗೇ ಅಲ್ಲದೆ ಇಲ್ಲಿ ತುಂಬಾ ಅಂಗನವಾಡಿ ಮಕ್ಕಳು ಒಂದು ಹತ್ತು ಹದಿನೈದು ಅಂಗನವಾಡಿ ಮಕ್ಕಳು ಇದ್ದಾರೆ ಅವರಿಗೆ ಪಾಪ ಇಲ್ಲಿ ಯಾವ ಪರಿಸ್ಥಿತಿ ಅಂತೇಳಿ ಕಾಣುವುದಿಲ್ಲ ಅವರು ಇದು ಶಾಲೆ ಬೀಳ್ತದೆ ಎಂಬ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಈ ಬಿ ಯಾರು ಜಿಲ್ಲಾಧಿಕಾರಿ ಅವರು ಸಂಬಂಧಪಟ್ಟ ಅಧಿಕಾರಿಯವರು ಈ ಶಾಲೆ ಬೀಳುವ ಪರಿಸ್ಥಿತಿ ಇದೆ ಹಾಗಾಗಿ ಮಕ್ಕಳನ್ನು ನಾವು ಸ್ಥಳಾಂತರಿಸಿದ್ವಿ ಅಂತ ಹೇಳ್ತಿದ್ದಾರೆ ನಾವು ಇವು ಸ್ಥಳಾಂತರಿಸುವ ಪ್ರಶ್ನೆ ಅಲ್ಲ ಇದು ಇದು ಶಾಲೆ ಮೊದಲಾಗಿ ಗಟ್ಟಿಯಾಗಿದೆ ಅದು ಅಲ್ಲದೆ ಇಲ್ಲಿ ಇದರ ಕಡೆ ಶಿಕ್ಷಣ ಇಲಾಖೆ ಇದ್ದದ್ದು ಬಿಒ ಆಫೀಸ್ ಇದ್ದದ್ದು ಅವರು ಒಳ್ಳೆ ಗಟ್ಟಿಯಾಗಿ ಟ್ಯಾರಿಸ್ ಬಿಲ್ಡಿಂಗ್ ಆಗಿದೆ ಈ ಮಕ್ಕಳನ್ನು ಅಲ್ಲಿಯೇ ಸ್ಥಳಾಂತರಿಸಬಹುದು ಯಾಕಂತ ಹೇಳಿದ್ರೆ ಇದು ಯಾವ ನೆಪದಲ್ಲಿ ಅವರು ಬೇರೆ ಕಡೆ ಸ್ಥಳಾಂತರಿಸ ಗೊತ್ತಿಲ್ಲ ನಾನು ಹೇಳುವುದಂತ ಹೇಳಿದ್ರೆ ನಾನು ಇಲ್ಲಿಯ ಒಂದು ಮಹಾತ್ಮ ಗಾಂಧಿ ಶಾಲೆಯ ಒಂದು ಓಲ್ಡ್ ಸ್ಟೂಡೆಂಟು ಅಲ್ಲದೆ ನಾನು ಇಲ್ಲಿ ಒಂದು ಶಾಲೆಯ ಭಕ್ತ ಒಂದು ಹಿರಿಯ ಸ್ವಾಮೀಜಿ ಪೇಜಾರ ಸ್ವಾಮೀಜಿ ಅವರ ಕಲಿತ ಶಾಲೆ ಹಾಗಾಗಿ ಈ ನಮ್ಮ ಈ ಶಾಲೆಯಲ್ಲಿ ಅಂಗನವಾಡಿ ಕೇಂದ್ರ ಅದು ಕೂಡ ಇಲ್ಲಿ ನಮ್ಮ ಹತ್ತಿರದಲ್ಲಿ ಇರಬೇಕು ಎಂಬ ನನ್ನ ಆಶೆಯಿಂದ ನಾನು ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಅಧಿಕಾರಿಗಳಿಗೆ ನಾನು ಇದನ್ನು ಮನವಿಯನ್ನು ಒಪ್ಪಿಸಿದ್ದೇನೆ ಭಾಗದಲ್ಲಿನ ಈ ಶಾಲಾ ಕಟ್ಟಡ ಅಭಿವೃದ್ಧಿಗೊಳಿಸಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒದಗಿಸುವ ಅವಕಾಶವಿತ್ತು ಆದರೆ ಇಲಾಖೆ ಮಾತ್ರ ಈ ಕಾರ್ಯಕ್ಕೆ ಮುಂದಾಗದೆ ಸ್ಥಳಾಂತರ ಮಾಡಿದೆ ಅಭಿವೃದ್ಧಿಗೊಳಿಸಲು ಇದರ ಉತ್ಸಾಹ ಸ್ಥಳಾಂತರ ಮಾಡುವುದಕ್ಕೆ ಬಂದಿರುವುದು ಎಲ್ಲರಲ್ಲೂ ಸಂಶಯವನ್ನುಂಟು ಮಾಡಿದೆ ದಿವಾಕರ್ ಹಿರಿಯಡ್ಕ ಸ್ಪಂದನಾ ನ್ಯೂಸ್ ಉಡುಪಿ ಸೊ ವರದಿಯನ್ನ ನೋಡಿದ್ರಿ ಶಾಲೆಯನ್ನ ಪಕ್ಕದಲ್ಲಿ ಇರುವಂತಹ ಶಿಕ್ಷಣಾಧಿಕಾರಿಗಳಲ್ಲ ಆ ವಿದ್ಯಾರ್ಥಿಗಳನ್ನ ಅಲ್ಲಿಗೆ ರವಾನಿಸಬಹುದಾಗಿತ್ತು ಅದರ ಬದಲಿಗೆ ದೂರದ ಶಾಲೆಗೆ ರವಾನಿಸಿ ಬಹುಶಃ ಈ ಶಾಲೆಯನ್ನೇ ಸಂಪೂರ್ಣವಾಗಿ ಮುಚ್ಚಿಲಿ ಆಸ್ಪತ್ರೆಗೆ ಜಾಗವನ್ನು ಕಟ್ಟುವಂತಹ ಹುನ್ನಾರ ಏನಾದ್ರು ಇದ್ರ ಹಿಂದೆ ನಡೆದಿದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ನಮ್ಮ ನಿತ್ಯಾನಂದ ಒಳಕಾಡ್ರಲ್ಲಿ ಸರ್ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ತಮಗೆ ಏನು ಅನ್ಸುತ್ತೆ ಹೌದಾ ಶಾಲೆ ಗುಳುಮಾದದ್ದು ಅಲ್ಲ ಈಗ ವಾತಾವರಣ ನೋಡಿದ್ರೆ ಶಾಲೆಯ ಶಾಲೆಯ ಗುಳುಮಾಗಿದ್ದ ಒಂದು ಪರಿಸ್ಥಿತಿ ಇರುತ್ತೆ ಯಾಕಂತ ಹೇಳಿದ್ರೆ ಶಾಲೆಯನ್ನು ನಾವು ಇದರ ಮೊದಲೇ ನಾವು ಅಲ್ಲಿ ಅಲ್ಲಿ ವಿಚಾರಿಸುವಾಗ ಹೇಳಿದರು ಅವರು ಇಲ್ಲ ಈ ಶಾಲೆ ಇಲ್ಲೇ ಇರ್ತದೆ ಏನೂ ತೊಂದರೆ ಇಲ್ಲ ಇದನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇವಾಗ ದಿಢೀರನೇ ಒಂದು ಹತ್ತಿರದಲ್ಲಿ ಏನು ಬಿಲ್ಡಿಂಗ್ ಆಗ್ತಿದೆ ಅವರ ಒಂದು ಕುಮ್ಮಕ್ಕಿನಿಂದ ಏನೋ ಒಂದು ಬಿರುಕು ಬಿಡುವಾಗಿ ಮಾಡಿ ಅದನ್ನು ಸ್ಥಳಾಂತರಿಗೆ ಮಾಡಲಿಕ್ಕೆ ಒಂದು ಹುನ್ನಾರನ್ನು ಹುಟ್ಟಿಸಿದ್ದಾರೆ ನಾನು ಹೇಳೋದು ಇಷ್ಟೇ ಅದನ್ನು ಶಾಲೆ ಗಟ್ಟಿಮುಟ್ಟಾಗಿದೆ ಈಗ ಎಲ್ಲ ಈಗ ಮನೆ ಕೂಡ ಬಿದ್ರು ಕೂಡ ಮನೆ ಗೋಡೆ ಬಿದ್ದರೂ ಕೂಡ ಅದನ್ನು ಸರಿ ಮಾಡಿ ಕಟ್ಟುವಂತ ಕೆಲಸವನ್ನು ನಾವು ಮಾಡಿಕೊಂಡು ನಿಲ್ತೇವೆ ಹಾಗೆ ಶಾಲೆಗಳ ಕಟ್ಟಡ ಕೂಡ ಅದು ನೂರ ಮೂವತ್ತ ಒಂದು ವರ್ಷ ಆಗಿದ್ರೂ ಕೂಡ ಈಗಿನ ಕಟ್ಟಡ ಕೂಡ ಇಷ್ಟು ವರ್ಷ ಬರ್ಲಿಕ್ಕಿಲ್ಲ ಅಷ್ಟು ಈಗ ಅದು ಗಟ್ಟಿಮುಟ್ಟಾಗಿದೆ ಹಾಗಿರುವಾಗ ಅದನ್ನೇ ಒಂದು ಭದ್ರತೆಯನ್ನು ಮಾಡಿಕೊಂಡು ಶಾಲೆಯ ಮಕ್ಕಳನ್ನು ಮಾಡಬಹುದು ಆಚಾರಗಳನ್ನ ಮಾಡಬಹುದು ಅಥವಾ ಬೇರೆ ಬೇರೆ ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿಗಳು ಬರ್ತಿದೆ ಒಂದು ವರ್ಷದ ಒಳಗೆ ಆರ್ನೂರು ಬೆಡ್ಡಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕಟ್ಲಿಕ್ಕೆ ಆಗ್ತದೆ ಈ ಒಂದು ಸಹಕಾರಿ ಆಸ್ಪ ಇದು ಶಾಲೆಯನ್ನ ಕಟ್ಲಿಕ್ಕೆ ಸಾಧ್ಯವಿಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತದೆ ನಾನು ಯೋಗಿ ಅಲ್ಲಿ ಯೋಗಿ ಶೇಟ್ರ ಬಹುಶಃ ಈ ಒಂದು ಹಾಗಾದ್ರೆ ಇದುವರೆಗೆ ಎಲ್ಲಿ ಇದ್ರು ಅಧಿಕಾರಿಗಳು ಅಥವಾ ಇದುವರೆಗೆ ಈ ಶಾಲೆ ಇಂತಹ ಶಿಥಿಲಾವಸ್ಥೆಗೆ ಬರುವವರೆಗೂ ಕೂಡ ಇವ್ರು ಯಾರು ಕೂಡ ಎಚ್ಚರ ವಹಿಸ್ಲಿಲ್ವಾ ಅನ್ನುವಂತ ಪ್ರಶ್ನೆ ಈಗ ನೀವೇ ಹೇಳಿದಾಗೆ ನೂರ ಮೂವತ್ತೊಂದು ವರ್ಷ ಏನು ನಮ್ಮ ಈ ಶಾಲೆಗೆ ಮೇನ್ ಶಾಲೆಗೆ ಆಗಿದೆ ಅಂದರೆ ಮುಂಚೆ ಮೇನ್ ಶಾಲೆ ಮಹಾತ್ಮ ಗಾಂಧಿ ಶಾಲೆ ಅಂತ ಹಾಗಾದರೆ ನೂರ ಮೂವತ್ತೊಂದು ವರ್ಷ ಬೇಕಾ ಇವರಿಗೆ ರಿಪೇರಿ ಮಾಡಲಿಕ್ಕೆ ನೂರ ಮೂವತ್ತೊಂದು ವರ್ಷ ಬೇಕಾ ಕಾರಣ ಯಾವಾಗ ಬಾಕಿ ಇದೆಲ್ಲ ಕೇಳಿ ಹೇಳ್ತಾರೆ ಈಗ ಮಾಡಿದ ಕಾರಣ ಯಾವುದು ಕೆಲವು ರಾಜಕೀಯಗಳು ಪ್ರಶ್ನೆ ಏನಾದರೂ ಆದಾಗ ಹಾಗಾದರೆ ಈಗ ಮಾಡಿದ ಕಾರಣ ಹಾಗಾದರೆ ನೂರ ಮೂವತ್ತೊಂದು ವರ್ಷ ನಿಮಗೆ ಕಾಯಬೇಕಿತ್ತಾ ಈ ಶಾಲೆಯನ್ನು ರಿಪೇರಿ ಮಾಡಲಿಕ್ಕೆ ಅದರ ಮುಂದೆ ಒಂದು ಇಪ್ಪತ್ತೈದು ವರ್ಷ ಮೊದಲೇ ಮಾಡಿದಿದ್ದರೆ ಒಂದು ಅನುದಾನ ಕೊಟ್ಟು ಮಾಡಿದ್ದಿದ್ರೆ ಅದು ಭದ್ರತೆ ಬರ್ತಿರಲಿಲ್ವಾ ಮತ್ತೊಂದು ಕಾರಣ ನೀವು ಹೇಳಿ ಹತ್ತಿರದಲ್ಲಿ ಬಿ ಓ ಆಫೀಸ್ ಉಂಟು ಅಲ್ಲಿಗೆ ಸ್ಥಳಾಂತರ ಮಾಡ್ಬೋದಲ್ಲ ಈಗ ನಮಗೊಂದು ಬರ್ತದೆ ಈಗ ಹತ್ತಿರ ಶಾಲೆಯಲ್ಲಿದ್ದಾರೆ ಇಲ್ಲಿ ರಿಪೇರಿ ಆದಮೇಲೆ ಮಕ್ಕಳನ್ನು ಈಚೆಗೆ ಮಾಡ್ತಾರಂತ ಒಂದು ಸರ್ಕಾರದ ಹತ್ರ ಒಂದು ಇಪ್ಪತ್ತೈದು ಲಕ್ಷ ಇಲ್ವಾ ಒಂದು ಸರ್ಕಾರ ರಿಪೇರಿ ಮಾಡಲಿಕ್ಕೆ ನೋಡಿ ಈಗ ಸ ಕ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ಸಾಧಾರಣ ಎಷ್ಟು ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದೆ ಇದ್ರಲ್ಲಿ ಕನ್ನಡ ಶಾಲೆಯಲ್ಲಿ ಕಲಿತಂತ ಎಲ್ಲ ವಿದ್ಯಾರ್ಥಿಗಳು ನಿಜವಾಗಿ ನಾಸಾ ಅಬ್ದುಲ್ಲಾ ಆಸ್ಪತ್ರೆಯ ನಡೆಸಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಆದ್ರೆ ಪಕ್ಕದಲ್ಲಿರುವ ಶಾಲೆಯನ್ನು ನಡೆಸಲಿಕ್ಕೂ ಸರ್ಕಾರದ ಹತ್ರ ದುಡ್ಡಿಲ್ಲ ಹಾಗಾದ್ರೆ ದುಡ್ಡಲ್ಲ ಎಲ್ಲಿಗೆ ಹೋಗ್ತದೆ ಅನ್ನೋದೇಗಿರುವಂತಹ ಪ್ರಶ್ನೆ ಅಲ್ಲ ಕೋಟ್ಯಾಂತರ ರೂಪಾಯಿ ಕೇವಲ ಉಡುಪಿಯ ಈ ಒಂದು ನಾಗರಿಕರು ಕಟ್ಟುವಂತ ಟ್ಯಾಕ್ಸ್ ಅಲ್ಲಾದ್ರೂ ಅದನ್ನ ನಡೆಸ್ಕೊಂಡು ಬಂದಿದ್ರು ನಾವು ಆ ಶಾಲೆಯನ್ನೇ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಯಾವ ರೀತಿ ಬೇಕು ಮಾಡಬೇಕು ಅದನ್ನು ನಾವು ಮಾಡಿಕೊಡ್ತೇವೆ ಅವರು ಡಿ ಸಿ ಅವರಿಗೆ ಮನವಿ ಕೂಡ ಕೊಟ್ಟಿದ್ದಾರೆ ಕೂಡ ಅವರಿಗಾದ್ರೂ ಕೊಡಬಹುದಿತ್ತು ಅವರು ಇದ್ರ ಮೊದಲೇ ಇದು ಆಸ್ಪತ್ರೆಯ ಒಂದು ಗಂಡಂತರ ಆಗುವ ಮೊದಲೇ ಅದನ್ನು ಅವರು ಪತ್ರಿಕೆ ಮನವಿಯನ್ನು ಕೊಟ್ಟು ಪತ್ರಿಕೆಯಲ್ಲಿ ಕೂಡ ಬಂದಿದೆ ಅವರಿಗೆ ಕೊಡಬಹುದಿತ್ತಲ್ವಾ ಹ್ಮ್ ಹ್ಮ್ ಅಲ್ಲ ಇಲ್ಲಿ ನನ್ನ ತಮ್ಮಿಬ್ಬರಲ್ಲಿಯೂ ಗಮ ಸರ್ಕಾರದ ಮುಖ್ಯ ಉದ್ದೇಶಗಳು ಇವೆರಡು ಒಂದು ಶಿಕ್ಷಣವನ್ನ ಇನ್ನೊಂದು ಉಚಿತವಾದ ಬಹುಶಃ ಕೂಡ ಒಂದೇ ಸ್ಥಳದಲ್ಲಿ ಇವೆರಡೂ ಕೂಡ ನಾವು ಕಡೆ ನೋಡಿ ಪಿ ಯು ಭಂಡಾರಿ ಅವರು ಒಂದು ಕಡೆ ಬರೆದಿದ್ರು ಫೇಸ್ಬುಕ್ ಅಲ್ಲಿ ಯಾಕೆ ಹೇಳಿದ್ರೆ ನಮ್ಮ ಹತ್ತಿರದ ರಾವಣ ರಾಜ್ಯ ಏನು ಹೇಳ್ತೇವೆ ಶ್ರೀಲಂಕಾ ಅಲ್ಲಿ ಶಿಕ್ಷಣ ಮತ್ತೆ ಆರೋಗ್ಯ ಉಚಿತ ಅದೇ ನಮ್ಮ ಹತ್ತಿರದಲ್ಲಿ ನಮ್ಮ ರಾಮರಾಜ್ಯ ಇಲ್ಲಿ ಶಿಕ್ಷಣ ಮತ್ತೆ ಆರೋಗ್ಯವನ್ನು ದುಡ್ಡಿಗೆ ಮಾರ್ತಾ ಇದ್ದೇವೆ ನಾವು ಹಾಗಾದರೆ ಅಲ್ಲಿಗೂ ಇಲ್ಲಿಗೂ ರಾವಣ ರಾಜ್ಯಕ್ಕೂ ರಾಮರಾಜ್ಯಕ್ಕೂ ಇರುವಂಥ ವ್ಯತ್ಯಾಸಗಳನ್ನು ನಾವು ನೋಡ್ಬೋದಲ್ಲ ಹತ್ತಿರದಲ್ಲೇ ಇದೆ ನಮ್ಮದು ಬಾಕಿ ದೂರ ಹೋಗುವಂಥದ್ದು ಬೇಡ ಹಾಗಾದರೆ ಇವರಿಗೆ ಒಂದು ನೂರ ಮೂವತ್ತೊಂದು ವರ್ಷ ಇತಿಹಾಸ ಇರುವಂಥ ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಥವಾ ಅಭಿವೃದ್ಧಿ ಪಡಿಸಲಿಕ್ಕೆ ಹಣ ಇಲ್ಲ ಅಂತೇಳಿ ಆದರೆ ಇವರು ಇನ್ನೇನು ಮಾಡ್ತಾರೆ ಅಂದ್ರೆ ಕಾರಣ ಏನು ಗೊತ್ತುಂಟ ಹತ್ತಿರದಲ್ಲಿ ಇರುವಂತಹ ಇದಕ್ಕೆ ಆಸ್ಪತ್ರೆ ಏನು ನಡೀತಾ ಇದೆ ಅದಕ್ಕೆ ಒಂದು ದಾರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎದುರಿಗೆ ಇಷ್ಟ ಒಂದು ಪುಟ್ಟ ಒಂದು ಶಾಲೆ ಇದ್ರೆ ಎಲ್ಲಾದ್ರೂ ಶೋಕಿಗೆ ಎಲ್ಲಾದ್ರೂ ಕಡಿಮೆ ಆಗಬಹುದೇನೋ ಅನ್ನುವಂತ ಈ ಒಂದು ಶಾಲೆಯನ್ನು ನೂರ ಮೂವತ್ತೊಂದು ವರ್ಷಗಳ ಇತಿಹಾಸ ಇರುವಂತಹ ಶಾಲೆಯನ್ನು ಇವರು ಮ್ಯೂಸಿಯಂ ಆಗಿ ಇಟ್ಟುಕೊಳ್ಬಹುದಾಗಿತ್ತು ಪೇಜಾವರ ಶ್ರೀಗಳು ಓದಿದಂತ ಶಾಲೆ ಅನೇಕ ಹಿರಿಯರು ಓದಿದಂತ ಶಾಲೆ ನೂರ ಮೂವತ್ತ ಒಂದು ಇದೇ ಪುಟ್ಟ ಶಾಲೆಯೇ ಅಂದಿನ ದಿನ ಉಡುಪಿಯಲ್ಲಿ ಶಿಕ್ಷಣ ಈಗಿನ ಮಂತ್ರಿ ಅವರು ಪ್ರಮೋದ್ ಮಧುರಾಜರ ತಾಯಿ ಕೂಡ ಆಸ್ಕರ್ ಅವರ ಇವರು ನಮ್ಮ ಅಣ್ಣಾಜಿ ಬಳ್ಳರು ಕಲ್ತಂತ ಶಾಲೆ ಮೈಸೂರು ಶ್ರೀ ಇಡೀ ಗ್ರೂಪ್ ಕಲ್ತಂತ ಶಾಲೆ ಬಹಳಷ್ಟು ಜನ ಇದ್ದಾರೆ ಡಯನಾ ಮೋಹನ್ ದಾಸ್ ಪೈ ಸೀತಾರಾಮ್ ಬಹಳಷ್ಟು ಜನ ಇದ್ದಾರೆ ಮಕ್ಕಳಾದ್ರೂ ಅದನ್ನು ಉಳಿಸುವಂತಹ ಕೆಲಸವನ್ನು ಇದಕ್ಕೆ ಕೈ ಹಾಕಿದ್ರೆ ಅದು ಆಗ್ತಿತ್ತು ಅಲ್ಲ ಕೊಡಬೇಕಾಗಿಲ್ಲ ಈಗ ಎಲ್ಲೂಡೆಂಟ್ ಏನು ಹೇಳಿದ್ರಿ ಯಾರು ಕೂಡ ಬಡವರಂತೂ ಅಲ್ಲೇಷನ್ ದಾನ ಧರ್ಮಗಳನ್ನು ಸರ್ಕಾರಿ ಶಾಲೆಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಮಧುರಾಜರ ಮಗನ ಒಬ್ಬನೇ ಸಾಕಲ್ಲ ಸರ್ ಬೇರೆ ಯಾರೇ ಬೇಕು ಮಂತ್ರಿ ಶಿಕ್ಷಣ ಇಲಾಖೆಯಲ್ಲಿ ಕೈವಾಡ ಇದೆ ಅವರಿಗೆ ಈ ಶಿಕ್ಷಣ ಇಲಾಖೆಯಲ್ಲಿ ಕೈವಾಡದ ಈ ಅವಾಂತರ ಆಗುದಿಲ್ಲ ಅವರಿಗಾದ್ರೆ ಹ್ಞೂ ಒಂದು ಏನೋ ಒಂದು ಸಣ್ಣ ಬಜೆಟ್ ಒಂದು ಇಪ್ಪತ್ತೈದು ಐವತ್ತು ಲಕ್ಷ ಕೊಟ್ಟರೆ ಒಂದು ಸಣ್ಣ ಬಜೆಟ್ ಅಲ್ಲಿ ಈಗ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಅಡಿಗಲ್ಲ ಹಾಕಿ ಅದನ್ನು ಮಾಡುತ್ತೇವೆ ಅಂತ ಹೇಳಿ ಅಂದ್ರೆ ಇವರು ಮಾಡ್ತೇನೆ ಅಂತ ಹೇಳಿದ್ರೆ ಅದನ್ನು ಬೀಳಿಸಿ ಮತ್ತೆ ದಾರಿ ಮಾಡುವುದಲ್ಲ ಸರ್ಕಾರ ಬದ್ ಅದಕ್ಕೊಂದು ಹೇಳಬೇಕು ಡಿ ಸಿ ಅವರ ಮುಖಾಂತರ ನಾವು ಶಾಲೆಯನ್ನೇ ಮಾಡ್ತೇವೆ ಅಂತ ಹೇಳಿ ಜನರಿಗೆ ಸಾರ್ವಜನಿಕರಿಗೆ ಮನದಟ್ಟು ಮಾಡಿ ಕೊಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ ಮಾಡಲಿ ಶಾಲೆ ಅಥವಾ ಈಗಾದರೂ ಹೇಗಾದರೂ ಆಚೆ ಹೋಗಿದೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನಾದರೂ ಒಂದು ಸಣ್ಣದು ಯಾಕೆ ಹೇಳಿದರೆ ಬಾಲವಾಡಿಯ ಅಥವಾ ಅಲ್ಲಿ ಅಂಗನವಾಡಿ ಕೇಂದ್ರವ ಇಂಥದ್ದನ್ನಾದರೂ ಮಾಡಿ ಕ್ರಮೇಣ ಆದರೂ ಮತ್ತು ಅದಕ್ಕೆ ಒಳ್ಳೆ ಒತ್ತು ಕೊಟ್ಟು ಒಂದು ಒಳ್ಳೆ ಏಳನೇ ಕ್ಲಾಸ್ ತರಗತಿ ತನಕ ಕಲಿಯುವಂಥದ್ದು ಯಾಕೆ ಹೇಳಿದರೆ ಅಲ್ಲಿ ಸಾಧಾರಣ ಅಂದಾಜು ಹದಿನಾರು ಹದಿನೆಂಟು ಸೆಂಟ್ಸ್ ಹತ್ರ ಇರ್ಬೋದು ಆ ಎರಡು ಬಿ ಒ ಇದನ್ನೆಲ್ಲ ಶಾಲೆ ಸೇರಿಸಿ ಅಲ್ಲಿ ಒಂದು ಎರಡು ಮಾಳಿಗೆದ್ದು ಮಾಡಿದರೆ ಖಂಡಿತ ಒಂದು ದೊಡ್ಡ ಶಾಲೆಯಾಗಿ ಒಂದು ನಮ್ಮ ಮೇನ್ ರೋಡ್ ಕೆಎಂ ಅಂತ ಹೇಳ್ತೇವೆ ಆ ಮುಖ್ಯವಾದಂತ ಒಂದು ಸ್ಥಳದಲ್ಲಿ ಆ ಶಾಲೆಯ ನೋಟ ಇಲ್ಲ ಅಂತ ಹೇಳಿ ಆದ್ರೆ ಉಡುಪಿಯ ಋದ್ಯ ಭಾಗದಲ್ಲಿ ಸರ್ಕಾರಿಯ ಒಂದು ಶಾಲೆ ಇದೆ ಅದನ್ನ ಮಾದರಿಗೊಳಿಸ್ತಾರೆ ಅಂತ ಹೇಳಿದ್ರೆ ಸರ್ಕಾರಕ್ಕೂ ಒಳ್ಳೆಯ ನಾನು ನಿತ್ಯಾನಂದ ಒಳಕಾಡ್ರಲ್ಲೇ ಬರ್ತೇನೆ ಸರ್ ಇವತ್ತು ಕಾಸಿಂ ಸಾಹೇಬ್ರು ಇದನ್ನ ದಾನ ಮಾಡಿದಂತದ್ದು ಆಗ ಯೋಗಿ ಶೆಟ್ಟರ್ ಮಾತಾಡ್ತಾ ಹೇಳಿದ್ರು ಹಾಜಿ ಅವರಿಗೆ ಮೂರು ವರ್ಷ ಇದ್ದಾಗ ಅವರ ತಂದೆ ಕಾಸಿಂ ಹೇಳಿ ಅತ್ತ ಮಗ ಹಾಜಿ ಅಬ್ದುಲ್ಲಾ ನೀಡಿದಂತಹ ಆಸ್ಪತ್ರೆ ಇವತ್ತು ಧ್ವಂಸ ಆಗ್ತಾ ಇದೆ ಇಲ್ಲಿ ಅವರ ಅಪ್ಪ ಕಾಸಿಂ ಸಾಹೇಬರು ಕೊಟ್ಟಂತ ಸರ್ಕಾರಿ ಶಾಲೆಯೂ ಇತ್ತ ಧ್ವಂಸ ಆಗ್ತಾ ಇದೆ ಸೊ ತಮಗೆ ಏನ್ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ದಾರೆ ಅದೇ ಈಗ ಇವತ್ತು ನನಗೆ ಒಂದು ಏಳೆಂಟು ಮಕ್ಕಳು ಬಂದ್ರು ಅಲ್ಲಿಯ ಶಾಲೆಗೆ ಕಲಿಯುವಂಥ ಮಕ್ಕಳು ಒಂದರಿಂದ ಏಳನೇ ತಾರೀಕು ಇರುವ ಮಕ್ಕಳು ಸರ್ ನಮಗೆ ಈ ಶಾಲೆ ಬೇಕು ನಾವು ಈ ಶಾಲೆಯಲ್ಲೇ ಕಲಿಬೇಕು ನಮ್ಗೆಲ್ಲರೂ ಇದು ನಮ್ಮ ಇದಕ್ಕೆ ನಮ್ಮ ಕಾರ್ಮಿಕರು ಬಂದವರು ಎಲ್ಲರೂ ನಮಗೆ ಇದೇ ಶಾಲೆಯಲ್ಲಿ ಕಲಿಬೇಕು ಎಂಬ ದೃಷ್ಟಿಯಿಂದ ನಾವು ಸೋಮವಾರದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಆ ಮಕ್ಕಳು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಅಷ್ಟು ಆ ಶಾಲೆಯ ಮೇಲೆ ಒಂದು ಮಮತೆ ಪ್ರೀತಿ ಅಷ್ಟು ಇರುವಾಗ ಒಂದು ಇಷ್ಟು ಸಣ್ಣ ಮಕ್ಕಳು ಈ ರೀತಿ ಹೇಳುವಾಗ ಏನೋ ಗೊತ್ತಿಲ್ಲದ ಮಕ್ಕಳು ಹೇಳುವಾಗ ಹಾಗೆ ಸರ್ಕಾರದ ಗಮನಕ್ಕೆ ಬರೋದಿಲ್ವೆ ನಾವು ಇದರ ಬಗ್ಗೆ ಒಂದು ಬಾಲ ಮಂಡಳಿಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆ ಮಕ್ಕಳು ಕೊಟ್ಟಿದ್ದಾರೆ ಹೋಗಿ ಹ್ಞೂ ಮಕ್ಕಳೇ ಹೋಗಿ ಬಾಳ ಮಂಡಳಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಆಗ ಇದ್ದೇವು ಕೊಡುವಾಗ ಮಕ್ಕಳು ಕೊಡುವಾಗ ಅವರೇ ಹೇಳಿದ್ದಾರೆ ನಮಗೆ ಆ ಶಾಲೆ ಬೇಕು ಇಂಥ ಆಹಾರ ಇದು ನಮ್ಮ ಶಾಲೆಗೆ ಈ ರೀತಿಯಲ್ಲಿ ಏನು ತೊಂದರೆ ಆಗ್ತಾ ಉಂಟು ಬೀಳುವ ಸ್ಥಿತಿಯಲ್ಲಿದೆ ಮಾಡು ಹೋಗಿದೆ ಹಂಚು ಇದಾಗ್ತಾ ಉಂಟು ಎಲ್ಲವನ್ನು ಮಕ್ಕಳು ಹೇಳಿದಾಗ ಆ ಕಂಪ್ಲೇಂಟೇ ತಗೊಳ್ಳಲಿಲ್ಲ ಇವರು ತಗೊಂಡಿದ್ದಾರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಅದು ಗೊತ್ತುಂಟಲ್ಲ ನಿಮ್ಗೆ ಇನ್ನು ರಾಜಕೀಯದಲ್ಲಿ ಏನೆಲ್ಲ ಉಂಟು ಹೇಳಿ ಆ ಕಂಪ್ಲೇಂಟ್ ಮೇಲೆ ಬರಲಿಕ್ಕೆ ಬಿಡಲಿಲ್ಲ ಹಾಗಾದ್ರೆ ಇದೆಲ್ಲ ಇವರ ಕುತಂತ್ರ ಅಲ್ವಾ ಪುಟ್ಟ ಕಂದಮ್ಮಗಳು ಬಂದು ಕಂಪ್ಲೇಂಟ್ ಮಾಡ್ತಾರಂತೆ ಸರ್ ನಮ್ಮ ಶಾಲೆ ಅಂಚು ಹೊಡೆದೋಗಿದೆ ನಮ್ಮ ಶಾಲೆಯ ಗೋಡೆಗಳಲ್ಲಿ ಚೂರು ಏನೋ ವ್ಯತ್ಯಾಸಗಳಾಗಿವೆ ದಯವಿಟ್ಟು ಅದನ್ನ ಸರಿ ಮಾಡಿ ಅಂತ ಹೇಳಿದ್ರೆ ಮಕ್ಕಳನ್ನ ದೂರದ ಶಾಲೆಗೆ ಕಳಿಸಿ ನೀವು ಅಲ್ಲೇ ಇದ್ದು ಬಿಡಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ನಿಜಕ್ಕೂ ಏನು ಮಾಡ್ತಾ ಇದೆ ಬಹುಶಃ ನಾವು ನಿಜ ಹೇಳ್ಬೋದೇನೋ ಆ ಮಕ್ಕಳ ಪುಟಾಣಿ ಮಕ್ಕಳು ಅವ್ರ ಕೈಲಿ ಏನೂ ಆಗುದಿಲ್ಲ ಆದ್ರೆ ಆ ಮಕ್ಕಳಿಗೆ ಆ ಶಾಲೆಯೊಂದಿಗೆ ಅವಿನಾಭಾವ ಬಾಂಧವೇ ಇರ್ತದೆ ನಾನು ಓದಿದಂತ ಶಾಲೆ ನಾನು ಬೆಳೆದಂತ ಶಾಲೆ ಅಂತ ಹೇಳಿ ತನ್ನದೇ ಶಾಲೆ ಅನ್ನುವಂತ ಬಹುಶಃ ಇಲ್ಲಿ ಗಮನಿಸ್ತಾ ಹೋದ್ರೆ ನಾನು ಅನೇಕರು ವಲಸೆ ಕಾರ್ಮಿಕರ ಮಕ್ಕಳು ಇವತ್ತು ವಲಸೆ ಕಾರ್ಮಿಕರ ಮಕ್ಕಳಿಗೆ ಆಶ್ರಯದಾಯಕವಾಗಿ ಅಥವಾ ವಿದ್ಯಾಭ್ಯಾಸವನ್ನು ವಿದ್ಯಾರ್ಚನೆಯನ್ನು ಮಾಡ್ತಾ ಇರುವಂತಹ ಒಂದು ಶಾಲೆ ಇದು ಪವಿತ್ರವಾದಕ್ಕಿರ್ತಕ್ಕಂಥ ಸ್ಥಳ ನಾನ್ ನಿತ್ಯನದ ಒಳಗಡ್ರಲ್ಲಿ ಸರ್ ತಾವೇ ಆಗ ಮಾತಾಡ್ತಾ ತಿಳಿಸ್ತಾ ಇದ್ರಿ ಇವತ್ತು ಅವರನ್ನ ಆಭರಣದ ಹತ್ತಿರ ಇರುವಂಥ ಶಾಲೆಗೆ ಆವರಿಸುವ ಬದಲಿಗೆ ಅಲ್ಲೇ ಶಿಕ್ಷಣಾಧಿಕಾರಿಗಳ ಕಚೇರಿ ಇದೆ ಅಲ್ಲೇ ಕಳಿಸಬಹುದಾಗಿತ್ತಲ್ಲ ಯಾಕೆ ಕಳಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಬರ್ತಾ ಇದೆ ಅದಕ್ಕೆ ನಾನು ಅಂತ ಸರ್ ಈಗ ಒಂದು ಸಮಯದಲ್ಲಿ ನಾನು ಐದಾರು ವರ್ಷದ ಹಿಂದೆ ಈ ವಲಸೆ ಕಾರ್ಮಿಕರನ್ನು ಈ ಕಸದ ದೊಡ್ಡಿತ್ತು ಆ ಮಧ್ಯದಲ್ಲಿ ಒಂದು ಶೆಡ್ ಹಾಕಿ ಒಂದು ಮಕ್ಕಳನ್ನು ಐವತ್ತರವತ್ತು ಮಕ್ಕಳನ್ನು ಅಲ್ಲಿ ಕೊಡ್ತಿದ್ರು ಆ ಮಕ್ಕಳು ಊಟ ಮಾಡುದು ಹೋಗುದು ಹ್ಮ್ ಅದಕ್ಕೆ ನಾನು ಅಂತ ಮಾಡಿದೆ ಆ ಗಲೀಜು ಇದರಲ್ಲಿ ಅವರನ್ನು ಕೂತ್ಕೊಳಿಸುವಾಗ ನಾನು ಅಲ್ಲಿ ಗಲಟೆ ಮಾಡಿಸಿ ಟೆಂಟ್ ಸ್ಕೂಲ್ ಆ ಗಲಟೆ ಮಾಡಿಸಿ ನಾನು ಅರವತ್ತು ಮಕ್ಕಳನ್ನು ಕೂಡ ನಮ್ಮ ಈ ಮೇನ್ ಶಾಲೆಗೆ ನಾನು ಕರೆಸಿದ್ದೇನೆ ಅದೂ ಅಲ್ಲದೆ ಖುದ್ದು ನಾನು ಬೆಳಿಗ್ಗೆ ಹೋಗಿ ಅವರ ಎಲ್ಲಿ ಮನೆ ಮನೆಗೆ ಹೋಗಿ ಆ ಮಕ್ಕಳನ್ನು ಕರೆತಂದು ನಾನು ಅಲ್ಲಿ ಶಾಲೆಗೆ ಕರೆತಿದ್ದೆ ಯಾಕಂತ ಹೇಳಿದರೆ ಮಕ್ಕಳು ನಮ್ಮ ಮಕ್ಕಳಾಗಿ ಎಲ್ಲರೂ ಅವರು ಕೂಡ ಕಲಿಬೇಕು ಯಾವ ಲಸ ಅಂತ ನಾವು ದೂರ ಇಡಬಾರ್ದು ಎಂಬ ಭಾವನೆಯಿಂದ ಅವರನ್ನು ನಾನು ಕರ್ಕೊಂಡು ಬರ್ತಿದ್ದೆ ಯಾಕೆ ಕರ್ಕೊಂಡು ಬರ್ತಿದ್ದೆ ಹಾಜಿ ಅಬ್ದುಲ್ಲಾ ಸಾಹೇಬರೊಂದು ಪ್ರೀತಿಯಿಂದ ಕಟ್ಟಿದಂಥ ಒಂದು ಏನು ಸರಕಾರಿಗೂ ದಾನ ಮಾಡಿಕೊಟ್ಟಂಥ ಒಂದು ಶಾಲೆ ಇದೆ ನೂರ ಮೂವತ್ತೊಂದು ವರ್ಷದ ವರ್ಷದ ಇತಿಹಾಸ ಇರುವ ಶಾಲೆ ಇದೆ ಆ ಶಾಲೆ ಉಳಿಬೇಕು ಎಂಬ ದೃಷ್ಟಿಯಿಂದ ನಾನು ಆ ಶಾಲೆಗೆ ಮಕ್ಕಳನ್ನು ಕರೆಸಿ ತರ್ದಿದ್ದೆ ಅದು ಅಲ್ಲದೆ ಬಿ ಒ ಆಫೀಸಿಗೆ ಅಲ್ಲಿ ಆಗುವಾಗ ಕೂಡ ನಾನು ಅದಕ್ಕೆ ಅಬ್ಜೆಕ್ಷನ್ ಆಗಿದ್ದೇನೆ ನಾನು ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇಲ್ಲಿ ಜಾಗ ಇಲ್ಲ ನೀವು ಈಗಾಗಲೇ ನೀವು ಅಲ್ಲಿ ಇಲಾಖೆಯನ್ನು ಕಟ್ತಿದ್ದೀರಿ ಅದು ಆಗುವುದಿಲ್ಲ ಅಂತ ಹೇಳಿದೆ ಅದಕ್ಕೆ ಇಲ್ಲಿ ಅದು ನಾವು ಇದಾದಂಥ ನಾವು ಟೆಂಪರರಿ ಇಲ್ಲದು ಅದಾದ ನಂತರ ಮಕ್ಕಳಿಗೆ ನಾವು ಅದನ್ನು ಬಿಟ್ಟು ಕೊಡ್ತೇವೆ ಅಂತ ಹೇಳಿ ಮಾತನ್ನು ಬಿ ಒ ಅವರು ಹೇಳಿದ್ದಾರೆ ಈಗ ಬಿಟ್ಟು ಕೊಟ್ಟದೆಲ್ಲುಂಟು ಅದೇ ಇವರು ಮಾಡಿದ ಹಾಗೆ ಎಷ್ಟೋ ಜನ ಅಲ್ಲಿ ಟೀಚರ್ಸ್ ಕೂಡ ಕೈಯಿಂದ ಹಣ ಹಾಕಿ ರಿಕ್ಷಾ ಇದಕ್ಕೆ ಬರುವಂತ ವಾಹನದ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಸ್ವಂತ ಕೈಯಿಂದ ಹಣ ಹಾಕಿ ಮಾಡಿದ್ದಾರೆ ಮತ್ತೆ ಕೆಲವರು ದಾನಿಗಳು ಇವರು ಹೇಳಿದಾಗ ಇವರು ಇದ್ರು ಇನ್ನೂ ಅನೇಕ ಕೆಲವರೆಲ್ಲ ಇದ್ರು ಆಗ ಮೋಹನ್ ದಾಸ್ ಪೈ ಅವರು ಹಣ ಹಾಕಿದ್ದಾರೆ ಮತ್ತೆ ನಮ್ಮ ಜ್ಞಾನ ಫೌಂಡೇಶನ್ ಅಂತೇಳಿ ಅವರು ಯಾವ್ದು ತುಂಬಾ ಜನ ತುಂಬಾ ಜನ ನಿಜಕ್ಕೂ ನಿಜಕ್ಕೂ ತಮ್ಮ ಈಗ ಡಾಕ್ಯುಮೆಂಟ್ ಗಳನ್ನ ಬಹುಶಃ ಈಗ ತೆಗಿಬೇಕಾಗಿದೆ ಇದುವರೆಗೆ ಇದೇ ಶಾಲೆಯ ಹೆಸರನ್ನ ಎತ್ತಿಕೊಂಡು ಎಷ್ಟು ಜನ ರಾಜಕಾರಣಿಗಳು ಡೊನೇಷನ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಸರ್ಕಾರದಿಂದ ಅನುದಾನವನ್ನ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದನ್ನ ಕೂಡ ಪರಿಶೀಲಿಸಬೇಕಾಗ್ತದೆ ಬಹುಶಃ ಇದರಿಂದ ಲಾಭ ಇದೆ ದೊಡ್ಡ ಮಟ್ಟಿಗೆ ಅಂತ ಹೇಳಿದ್ರೆ ಇದು ಉಳಿತಾ ಇತ್ತು ಅದರಲ್ಲಿ ಶಾಲೆಯವರದು ಕೈವಾಡ ಇರಬಹುದು ಕೈವಾಡಿ ಇರ್ಬೋದು ಯಾಕಂತ ಹೇಳಿದ್ರೆ ಹತ್ತಿರದ ತುಂಬಾ ಖಾಸಗಿ ಶಾಲೆಗಳಿವೆ ಏನು ಅವರಿಗೂ ಕೂಡ ಒಂದು ವಿರಿಫ್ಟ್ ಆಗ್ಬೋದು ಅಂತ ಹೇಳಿ ಒಂದು ಪ್ರಶ್ನೆ ಶಾ ಖಾಸಗಿ ಶಾಲೆಗಳಲ್ಲಿ ಒಂದು ಫೀಸುಗಳು ಎಷ್ಟಿವೆ ಹಾಂ ಒಂದು ಮೊನ್ನೆ ಇತ್ತೀಚೆಗೆ ಯು ಸಿಗೆ ನಾನು ಒಬ್ಬರನ್ನು ಸೇರಿಸಿದೆ ಅವರು ಅವಳಿ ಮಕ್ಕಳು ಹುಡುಗಿಗೆ ತೊಂಬತ್ತಾರು ಪರ್ಸೆಂಟ್ ಹುಡುಗನಿಗೆ ಎಪ್ಪತ್ತಾರು ಎಪ್ಪತ್ತೈದು ಪರ್ಸೆಂಟ್ ಅವಳಿಗೆ ಸೀಟು ಕೊಟ್ಟಲು ಇವನಿಗೆ ಇಲ್ಲ ನಾನು ಹೋದೆ ನನಗೆ ಪರಿಚಯ ಇತ್ತು ಹೋದೆ ಸರ ಹೀಗಿಗೆ ಅವರು ಒಟ್ಟಾಗಿ ಬಂದಿದ್ದಾರೆ ಒಂದು ಅವರಿಗೆ ಒಂದು ಒಟ್ಟು ಬರುವ ಶಾ ಒಂದು ಕಾಲೇಜಿಗೆ ಒಂದು ಸೀಟು ಕೊಡಿ ಎಂಬತ್ತು ಪರ್ಸೆಂಟ್ ಆಗದೆ ಅವ್ರು ಬೇಡವಾ ನೀವು ಹಾಗಾದರೆ ಆ ಮಕ್ ಅವಳದ್ದು ಕೊಟ್ಟದ್ದು ನೀವು ಫೀಸನ್ನು ತಗೊಂಡೋಗಿ ವಾಪಸ್ ಹೋಗಲಿ ಅವಳಿಬಿಟ್ರು ಅವರು ಅದಕ್ಕೆ ನಾನು ಹೇಳಿದೆ ಹಾಗೆಲ್ಲ ಸರ್ ಹಾಗೆಲ್ಲ ಹೇಳಬೇಡಿ ಪಾಪ ಮಕ್ಕಳು ಒಂದು ಒಟ್ಟಾಗಿ ನಿಮ್ಮ ಶಾಲೆಯಲ್ಲಿ ಕ ಕಲಿಬೇಕು ಕಲಿಬೇಕಂತ ಹೇಳ್ತಿದ್ದಾರೆ ಒಂದು ಮತ್ತೆ ಪ್ರವೇಶ ಅಂತೇಳಿ ಬರೆದು ಕೊಟ್ರು ಅದೇ ಕಾ ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿನಿ ಮೂವತ್ತ ಮೂರು ಸಾವಿರ ರೂಪಾಯಿ ಅಡ್ಮಿಷನ್ ಫೀಸ್ ಕಟ್ಟಿದ್ದಾರೆ ಇವಾಗ ಅವರಿಗೆ ಬೆದರಿಕೆ ಕೊಡ್ತಿದ್ದಾರೆ ಮೂವತ್ತೈದು ಸಾವಿರ ರೂಪಾಯಿ ನೀವು ಪುನಃ ಕಟ್ಟಬೇಕು ಟ್ಯೂಷನಿಗೆ ಮೂವತ್ತೈದು ಕಟ್ಬೇಕು ಅಂತ ಹೇಳಿ ಇಲ್ಲದಿದ್ರೆ ನೀವು ಟಿ ಸಿ ತಗೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಖಾಸಗಿ ಅವರದ್ದು ಖಾಸಗಿ ಅವರ ನಾನು ಯೋಗಿ ಶೆಟ್ರ್ ಹತ್ರ ಒಂದು ಕಡೆಯಲ್ಲಿ ಸರ್ಕಾರವೇ ಹೇಳ್ತಾ ಇದೆ ಇವತ್ತು ಸರಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅವರನ್ನ ಆಕರ್ಷಣೆ ಮಾಡ್ಲಿಕ್ಕೆ ನಾವು ಎಲ್ಲ ನಮ್ಮಿಂದ ಶತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ ಹಾಲು ಕೊಡ್ತೇವೆ ಮೊಟ್ಟೆ ಕೊಡ್ತೇವೆ ಸೈಕಲ್ ಕೊಡ್ತೇವೆ ಮತ್ತೊಂದು ಕೊಡ್ತೇವೆ ಮಗದೊಂದು ಕೊಡ್ತೇವೆ ಸ್ವಾಮಿ ಸರಕಾರಿ ಶಾಲೆಯನ್ನೇ ಅವರ ಹತ್ರ ಆಗ್ತಾ ಇಲ್ಲ ಇನ್ನು ಮಕ್ಕಳು ಹೇಗೆ ಬರ್ತಾರೆ ಈ ಶಾಲೆಯಲ್ಲಿ ಮಕ್ಕಳು ಇದ್ದಿದ್ರಲ್ಲ ಹಾಗಾದ್ರೆ ಬಂದಿದ್ರಲ್ಲ ಮೊಟ್ಟೆ ಹಾಕಿ ಸೈಕಲ್ ಹಾಲು ಯಾರಿಗೆ ಕೊಡ್ತಾರೆ ಕೊಡ್ತಾರೆ ನೋಡಿ ಸರ್ಕಾರ ಹೇಳಿದೆ ನಲಿ ಕಲಿ ಯೋಜನೆ ಗುಣಮಟ್ಟದ ಶಿಕ್ಷಣ ಇದೆಲ್ಲ ಇದೆಲ್ಲ ಎಲ್ಲಿ ಹೋಯ್ತು ಅವರು ಕೊಡುವಂತ ಪರಿಭಾಷೆಗಳು ಸರ್ ಅಂದ್ರೆ ನಮ್ಮ ಪೇಪರ್ ಅಲ್ಲಿ ಕೊಡುವಂತಹ ಅಡ್ವರ್ಟೈಸ್ಮೆಂಟ್ ಗಳು ಸರ್ಕಾರದ್ದು ಅದೆಲ್ಲ ಎಲ್ಲಿ ಹೋಯ್ತು ಇವರು ಭಾಷಣ ಮತ್ತು ಪ್ರಣಾಳಿಕೆ ಮಾತ್ರ ನಾವೊಂದು ಇಷ್ಟು ಪ್ರಣಾಳಿಕೆ ಕೊಟ್ಟಿದ್ದೇವೆ ಅದರಲ್ಲಿ ಇಷ್ಟನ್ನು ನಿರ್ವಹಿಸಿದ್ದೇವೆ ಅದು ಎಲ್ಲಿ ಉಂಟು ಸ್ವಾಮಿ ಆ ಪ್ರಣಾಳಿಕೆ ಉಂಟು ನಾವು ಹೇಳೋದು ಎರಡೇ ಒಂದು ಶಿಕ್ಷಣ ಮತ್ತು ಆರೋಗ್ಯ ಇದನ್ನಾದರೂ ಮೊದಲಿಗೆ ಸರಿಪಡಿಸಿ ಜನರಿಗೆ ಬೇಕಾಗೋದು ಎರಡು ಅಂಥದ್ದು ಮೂಲಭೂತವಾಗಿ ಬೇಕಾಗುವಂಥದ್ದು ಎರಡು ಮಕ್ಕಳು ಒಂದು ಬೆಳೆಯುವಾಗ ಮತ್ತು ಏನಾದರೂ ಅನಾರೋಗ್ಯ ಸಮಸ್ಯೆ ಬಂದಾಗ ಎರಡೇ ಅದು ಬಿಟ್ಟರೆ ಬೇರೆ ಯಾರೂ ಬರೋದಿಲ್ಲ ನೋಡಿ ಹಣ ಉಳಿಕೆ ಮಾಡಿ ಇಟ್ಟುಕೊಳ್ಳುವಂಥದ್ದು ಈಗ ಮನೆಯಲ್ಲಿ ಕೆಲವರು ಇಟ್ಕೊಳ್ತಾರೆ ಯಾವುದಕ್ಕೆ ಅಂತ ಹೇಳುವ ಬಗ್ಗೆ ಜಾಸ್ತಿ ಅವ್ರದ್ದು ನಾನು ಹೇಳುವುದಿಲ್ಲ ಸ್ವಲ್ಪ ಮಟ್ಟಿಗೆ ಏನಾದರೂ ಇಟ್ಕೊಳ್ಳೋದೆ ಯಾಕಂದರೆ ನಾಳೆ ಏನಾದರೂ ಸಮಸ್ಯೆ ಬರ್ತದೆ ನಮಗೆ ಏನಾದರೂ ಯಾರಿಗಾದರೂ ಏನಂತ ಆಗೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಣ ಒಟ್ಟು ಮಾಡಿಡ್ತಾರೆ ಈಗ ಸಿಕ್ಕಿದಾಗೆ ಮೂಟೆ ಕಟ್ಲೆ ಒಟ್ಟು ಇಡುವುದಲ್ಲ ಏನೋ ಒಂದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಐವತ್ತು ಸಾವಿರ ತನಕ ಇಟ್ಕೊಳ್ತಾರೆ ಅವರವರ ಯೋಗ್ಯತೆಗೆ ಸರಿಯಾಗಿ ಇದೆಲ್ಲ ನೀವು ಈಗ ನೋಡುವಂಥದ್ದೆಲ್ಲ ಅಯೋಗ್ಯರೇ ಈಗ ಇಟ್ಟುಕೊಳ್ಳುವಂಥದ್ದು ಅಯೋಗ್ಯರೇ ವಿನಃ ಯೋಗ್ಯರು ಇಟ್ಟುಕೊಳ್ಳುವಂಥದ್ದು ತಮ್ಮ ಏನೋ ಒಂದು ಸೀಕಾ ಅಥವಾ ನಾಳೆ ಏನಾದರೂ ಬೇಕಾದರೆ ಈಗ ಶಿಕ್ಷಣಕ್ಕೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಏನೋ ವರ್ಷಕ್ಕೊಮ್ಮೆ ಒಟ್ಟು ಮಾಡಿ ಇಡುವಂಥದ್ದು ಇವರು ಈ ರೀತಿಯಲ್ಲೆಲ್ಲ ಮಾಡಿದರೆ ಮಕ್ಕಳಿಗೆ ನಾಳೆ ಎಲ್ಲಿ ಹೋಗಬೇಕು ಆ ಎಳೆಯ ಮಕ್ಕಳಿಗೆ ನೀವು ಹೇಳಿದ್ವಿ ಈಗ ಇಬ್ಬರು ಮಕ್ಕಳನ್ನು ಒಬ್ರಿಗೆ ಜಾಸ್ತಿ ಉಂಟು ಕಮ್ಮಿ ಉಂಟು ಹಾಗಾದ್ರೆ ಹೆಚ್ಚಿನವರು ಮಾತ್ರ ಕಲಿಯುವುದ ಏನೂ ಕಲಿಯೋದವ ಏನೂ ಇಲ್ಲ ಈಗ ನೋಡಿ ನಾವು ಆ ಏಳನೇ ಕ್ಲಾಸ್ನಲ್ಲಿ ಅಲ್ಲೇ ಕಲ್ತವ ನಾವೆಲ್ಲ ಜಸ್ಟ್ ಪಾಸ್ ಎಷ್ಟು ಬೇಕು ನೂರಲ್ಲಿ ಪಾಸ್ ಆಗ್ಲಿಕ್ಕೆ ಅಷ್ಟೇ ಪಾಸ್ ಆದವ ಆ ದೊಡ್ಡ ವಿದ್ಯಾರ್ಥಿ ಇವತ್ತು ಇಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಪುಸ್ತಕದ ಮಾತ್ರ ಶಾಲೆ ನಾನು ನಾನು ನಾಸಕ್ಕೆ ಹೋಗ್ತಿದ್ದೆ ಇದಕ್ಕೆ ಬರ್ತಿರ್ಲಿಲ್ಲ ಈ ಹಾಜಿ ಅಬ್ದುಲ್ ರಿಷೇಕ್ ನಾನು ಬರ್ತಿದ್ನ ಈ ದೊಡ್ಡ ವಿದ್ಯಾರ್ಥಿಯೇ ಇಲ್ಲಿ ಬಂದು ಕೂತ್ಕೊಂಡದ್ದು ಶಾಲೆಗೆ ಎಷ್ಟು ಬೇಕು ಅಷ್ಟೇ ಮಾರ್ಕಲ್ಲಿ ನಾನು ಇನ್ ಆದವ ಹಾಗಾದರೆ ನಾನು ದಡ್ಡವೇ ಅಲ್ಲ ಇಲ್ಲಿ ಬಂದು ಕೂತ್ಕೊಂಡು ನಾನೇನ್ ದೊಡ್ಡ ಅಂತ ನಾನು ಖಂಡಿತ ಹೇಳುವುದಿಲ್ಲ ಹಾಗಾದ್ರೆ ಒಬ್ಬ ದೊಡ್ಡ ವಿದ್ಯಾರ್ಥಿಯಿಂದ ಇಷ್ಟು ಒಳ್ಳೆ ಆಗ್ಬೇಕಾದ್ರೆ ನೀವು ಎರಡು ವಿದ್ಯಾರ್ಥಿಗಳನ್ನು ಸಮಾನವಾಗಿ ನೋಡಿ ಹೆಚ್ಚಿನ ಮಾರ್ಕ್ ತಗೊಂಡವರು ಕಮ್ಮಿ ಮಾರ್ಕ್ ನೋಡು ವಿದ್ಯೆ ಕೊಡಿ ಅವರಿಗೆ ನಾನ್ ಹೇಳುವಂತದ್ದು ಅದು ವಿದ್ಯೆ ಕೊಡಿ ಮಕ್ಕಳಿಗೆ ಏನೇ ಇರ್ಲಿ ಅವ್ರು ಹೆಚ್ಚಾಗ್ಲಿ ಕಮ್ಮಿ ಕಲೀಲಿ ನಾಳೆ ನಿಮ್ಗೆ ಯಾರು ಹೇಳಿ ನೋಡಿ ಸಾವಿರ ಮಕ್ಕಳು ಕಲಿತಾರೆ ಈಗ ಎಷ್ಟೋ ಜನ ಕಲ್ತಿರ್ಬೋದು ಎಲ್ಲರ ಹೆಸರು ಉಲ್ಲೇಖ ಮಾಡಿ ಇವ್ರು ಹೇಳಿದ್ರು ನಿತ್ಯಾನಂದರು ಆದ್ರೆ ಈ ಶಾಲೆ ಹೋರಾಟಕ್ಕಾಗಿ ಈ ದಡ್ಡ ವಿದ್ಯಾರ್ಥಿಯೇ ಬರಬೇಕಾಯ್ತಾ ಅಲ್ಲಿ ನನ್ನಂತ ಒಬ್ಬ ದೊಡ್ಡ ವಿದ್ಯಾರ್ಥಿ ಆ ಶಾಲೆಯನ್ನ ನೋಡಿದ್ರೆ ಈ ಅನಾಥಾಶ್ರಮದಲ್ಲಿರುವ ತಾಯಂದಿರ ನೆನ್ಪು ಬರ್ತದೆ ಮಕ್ಕಳನ್ನ ದೊಡ್ಡವರಾಗಿ ಬೆಳೆಸಿ ದುಡ್ಡು ಮಾಡ್ಲಿಕ್ಕೆ ಕಳಿಸಿಕೊಟ್ಟು ತಾಯಂದ್ರೆ ಕೆಲವು ಕಡೆಗಳಲ್ಲಿ ಅನಾಥಾಶ್ರಮಕ್ಕೆ ಅದೇ ರೀತಿಯಾಗಿ ಬಿಡ್ತವ್ರು ಶಾಲೆಯ ಪರಿಸ್ಥಿತಿ ಕೂಡ ನೂರ ಮೂವತ್ತು ಒಂದು ವರ್ಷಗಳಿಂದ ಮಕ್ಕಳನ್ನ ತಯಾರು ಮಾಡಿ ಮಾಡಿ ಬೇರೆ ಕಡೆ ಕಳಿಸ್ತಾ ಇದ್ದಾರೆ ಆದ್ರೆ ಈಗ ಆ ಶಾಲೆಯನ್ನು ಉಳಿಸ್ಕೊಳ್ಳಿಕ್ಕೆ ಯಾರು ಬರ್ತಾ ಇಲ್ಲ ಅನ್ನುವಂತ ನಾನು ನಿತ್ಯನದ ಒಳಕಾಡ್ರಲ್ಲಿ ಅದು ಖಂಡಿತ ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಏನೇನಾಗ ನೋಡ್ತಾರೆ ಯಾಕಂದ್ರೆ ಅಂತ ಪರಿಸ್ಥಿತಿ ಬರಬಾರ್ದು ಶಾಲೆಯಲ್ಲಿ ಸರಕಾರಿ ಶಾಲೆ ಎಂಬುದು ಗುಣಮಟ್ಟವಾಗಿ ಮಾಡಬೇಕು ಯಾವ ಶಾಲೆ ಇರಲಿ ಕನ್ನಡವನ್ನು ಉಳಿಸಬೇಕು ಎಂಬ ದೃಷ್ಟಿಯಿಂದ ಈ ಸರ್ಕಾರ ಹೇಳ್ತಿದೆ ಅದನ್ನು ಎಲ್ಲದ ಬದ್ಧತೆ ಭದ್ರತೆಯನ್ನು ಮಾಡಿಕೊಂಡು ನಮ್ಮ ಈ ಶಾಲೆ ಏನು ಮೈ ಶಾಲೆ ಇದೆ ಅದನ್ನು ಮಾಡಲೇಬೇಕು ಎಂಬ ದೃಷ್ಟಿಯಿಂದ ನಾವು ಹೇಳ್ತಿದ್ದೇನೆ ಅಷ್ಟೇ ಹ್ಞೂ 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 ಎಸ್ ಇವತ್ತು ಶಾಲೆ ಆಗಲೇಬೇಕು ಈ ಶಾಲೆಯನ್ನು ಕಟ್ಟಲೇಬೇಕು ಅದ್ರ ಜೊತೆಲೆ ಆಯ್ತು ಅವರು ಹೇಳುವ ಹಾಗೆ ಏನು ಶಾಲೆ ಶಿಥಿಲಾವಸ್ಥೆಯಲ್ಲಿ ಇದೆ ಬೀಳ್ತದೆ ಅಂತ ಆದ್ರೆ ಆದಷ್ಟು ಬೇಗ ಅದನ್ನ ಸರಿ ಮಾಡಿ ಆ ವಿದ್ಯಾರ್ಥಿಗಳು ಬೇರೆ ಕಡೆ ಕಳಿಸ್ಲಿಕ್ಕೆ ನಮ್ಗೆ ಮನಸ್ಸಿಲ್ಲ ಅಂತ ಸರ್ ನನ್ನ ತಮ್ಮ ಅಭಿವೃದ್ಧಿಗೂ ಕೂಡ ಚರ್ಚೆನ ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅನ್ನ ಮುಂದುವರಿಸ್ತೇವೆ ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತು ನೂರ ಮೂವತ್ತ ಒಂದು ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಕೈತಪ್ಪಿ ಹೋಗ್ತಾ ಇದೆ ಯಾರೋ ಶ್ರೀಮಂತರ ಲಾಭಕ್ಕಾಗಿ ಯಾರದ್ದೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಈ ಶಾಲೆಯನ್ನ ದಯಿಸುವಂತದ್ದು ಸರಿಯಲ್ಲ ಅಂತ ಹೇಳಿ ನಮ್ಮೊಂದಿಗೆ ನಿತ್ಯಾನಂದ ಒಳಕಾಡ್ರು ಅವರು ಮತ್ತು ಯೋಗಿ ಶೇಟ್ ಅವರು ಇದ್ದಾರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ನಾನು ಯೋಗಿ ಶೇಟ್ರಲ್ಲಿ ಅಲ್ಲಿ ಸರ್ ಇದನ್ನ ಯಾರು ಕೊಟ್ಟಿದ್ದು ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದು ಬಹುಶಃ ಈ ಕುರಿತಾಗಿ ಚೂರು ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಜನತೆ ಕೂಡ ಎಂಬತ್ತ ರಲ್ಲಿ ಹಾಜಿ ಅಬ್ದುಲ್ಲಾ ಅವರು ಹುಟ್ಟಿದಂತದ್ದು ಆಗ ಅವರಿನ್ನು ಮೈನರ್ ಏನ್ ಹೇಳ್ತಾ ಇದ್ದಾರೆ ಹೇಳಿದ್ರೆ ಅವರ ತಂದೆ ಕಾಸೀಂ ಸಾಹೇಬ್ರು ಅಬ್ದುಲ್ಲಾ ಸಾಹೇಬ್ ಮೈನರ್ ಅಂತ ಹೇಳಿ ಹಾಕಿದ್ದಾರೆ ಅದರಲ್ಲಿ ಮೈನರ್ ಅಂತ ಹೇಳಿ ಹಾಕಿದ್ದಾರೆ ಅಂದ್ರೆ ನಮ್ಗೆ ಆ ಇಂಡೆಕ್ಸ್ ನೋಡಿದಾಗ ಗೊತ್ತಾದಂತದ್ದು ಆಗ ಕೊಟ್ಟಂತದ್ದು ಆಗ ಕ್ರಯ ಸಾಧನೆ ಮಾಡಿ ಆಗ ಯಾರ ಕೃಷನ್ ಅವ್ರ ಹತ್ರ ಇತ್ತು ಆ ಎಂಟು ಸೆಂಟ್ಸ್ ಜಾಗ ಏನ ಆ ಜಾಗ ಮ್ಯಾಥ್ಯೂ ಯಾರ ಇರಬೇಕು ಅವರಿಂದ ಪರ್ಚೇಸ್ ಮಾಡಿ ಅದರ ನಂತರ ಇವರು ತಗೊಂಡು ಹಾಜಿ ಅಬ್ದುಲ್ಲರ್ ಹತ್ತಿರದ ಈ ಜಾಗವನ್ನು ಏನುಂಟು ಅದರಲ್ಲಿ ಆ ನಮ್ಮ ನೂರ ಮೂವತ್ತು ಅಂದರೆ ವಿಕ್ಟೋರಿಯಾ ಕ್ಲಬ್ ಇದನ್ನೆಲ್ಲ ಜಾಯಿಂಟ್ ಮಾಡಿ ಸಾಧಾರಣ ಒಂದು ಹನ್ನೆರಡು ಹದಿನೆಂಟು ಸೆಂಟ್ಸ್ ಏನೋ ಇರಬೇಕು ಆ ಜಾಗ ಒಟ್ಟಿಗೆ ಒಟ್ಟ ಎಂಟು ಸೆಂಟ್ಸ ಎಷ್ಟು ಇರಬೇಕು ಅದರಲ್ಲಿ ಸೆಂಟ್ಸ್ ಮಂಜೂರು ಮೆನ್ಷನ್ ಮಾಡಲಿಲ್ಲ ಆಗ ಕೊಟ್ಟಿದ್ದಾರೆ ಹಾಜಿ ಅಬ್ದುಲ್ಲರಿಗೆ ಮೈನರ್ ಹಾಜಿ ಅಬ್ದುಲ್ಲಾ ಹಾಜಿ ಅಬ್ದುಲ್ಲಾ ಇಲ್ಲ ಆಗ ಅಬ್ದುಲ್ಲಾ ಸಾ ಅಬ್ದುಲ್ಲಾ ಹೇಳಿ ಹಾಕಿದ್ದಾರೆ ಮೈನರ್ ಅಬ್ದುಲ್ಲಾ ಹೇಳಿ ಎಂಬತ್ತೈದನೇ ಇಸ್ವಿ ನಂತರ ಮಗ ಬೆಳೆದಾಗ ಅದರ ನಂತರ ಕಾಸೀಂ ಸಾಹೇಬ್ರು ಕೊಟ್ಟಂಥದ್ದು ತನ್ ಮಗನ ಹೆಸರಿಂದ ಆಮೇಲೆ ಮಗ ಅದರಲ್ಲಿ ಏನು ಮಾಡಿದೆ ಹೇಳಿದರೆ ಈ ಸಾವಿರದ ಒಂಬೈನೂರ ಆರರಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಸ್ಥಾಪನೆ ಮಾಡಿದ್ದು ಯಾವುದು ಅದೇ ಆ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಮೈ ಆ ಮೇನ್ ಶಾಲೆಯಲ್ಲಿ ಅವರು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದು ಅದರ ನಂತರ ಆ ಬ್ಯಾಂಕನ್ನು ತದನಂತರ ಈಗಿನ ಇವರ ಮನೆಗೆ ಏನುಂಟು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಆ ಯಾವುದು ಆ ಕಾರ್ಪೊರೇಷನ್ ಬ್ಯಾಂಕ್ ಅದಕ್ಕೆ ಮೂಲ ಬಂಡವಾಳ ಇವರದ್ದೇ ಹಾಜಿ ಅಬ್ದುಲ್ಲರದೇ ಬಂಡವಾಳ ಆಗ ಆ ಕಾರ್ಪೊರೇಷನ್ ಬ್ಯಾಂಕ್ ಲಿಮಿಟೆಡ್ ಅಂತದ ಮಾಡಿದರು ಆಗ ಇರುವಂಥದ್ದು ನೋಡಿ ಆಗ ನಾನು ಹೇಳ್ತೇನೆ ನಾನು ಹೇಳ್ತಾ ಇದ್ದೆ ಯಾಕೆ ಹೇಳಿದರೆ ಇದರಲ್ಲಿ ಕಾಸಿಂ ಸಾಹೇಬ್ರು ಅಬ್ದುಲ್ ಸಾಹೇಬ್ರು ಯಾರ ದೊಡ್ಡ ಜನ ನೋಡುವಾಗ ಅಲ್ಲ ಇದಕ್ಕೆಲ್ಲ ಮೂಲ ಕಾರಣರು ಅವರ ಅಜ್ಜ ಬುಡನ್ ಸಾಹೇಬ್ ಬುಡನ್ ಸಾಹೇಬ್ರಸ್ತು ಇರುವಂಥ ಜಾಗ ಸಾಧಾರಣ ಸಾವಿರದ ಏಳ್ನೂರ ಐವತ್ತನೇ ಸೋಲಿ ಟಿಪ್ಪು ಆಳ್ವಿಕೆ ಕಾಲದಲ್ಲಿ ದಕನಿಗಳವರು ಅಲ್ಲಿಂದ ಇಲ್ಲಿಗೆ ಬಂದಂಥದ್ದು ಎಲ್ಲಿಗೆ ನಮ್ಮ ಉಡುಪಿಗೆ ಆಗ ವ್ಯಾಪಾರ ದೃಷ್ಟಿಯಿಂದ ಬಂದಂಥದ್ದವ್ರು ಆಗ ಏನು ಹೇಳ್ತಾರೆ ಆ ಕೌಶಲ್ಯ ಅಭಿವೃದ್ಧಿ ಮತ್ತು ಇಲ್ಲಿಯ ಸಾಂಬಾರು ಪದಾರ್ಥ ಈ ಬುಟ್ಟಿ ಎಣೆಯುವಂಥದ್ದು ಇಲ್ಲಿಯ ಎಲ್ಲ ಲೋಕಲ್ಸ್ಗಳು ಯಾರೆಲ್ಲ ಬ ತುಂಬ ಬಡ ಜನರಿದ್ದರು ಅವರೇನೆಲ್ಲ ಆ ಬೆತ್ತದ ಕೆಲಸ ಇಂತ್ಯಾದಿಗಳನ್ನೆಲ್ಲ ಮಾಡ್ತೀವಿ ಅದನ್ನೆಲ್ಲ ನೋಡಿ ಕೆಲವರಿಗೆ ಏನು ಮಾಡ್ತಾ ಇದ್ದಾರೆ ಹೇಳಿದರೆ ದುಡ್ಡನ್ನು ಅಲ್ಲಿಂದ ನೀವೇನು ಎಕ್ಸ್ಪೋರ್ಟ್ ಮಾಡ್ತೀರಿ ಅಲ್ಲಿ ಸಿಕ್ಕಿದ ಮೇಲೆ ಕೊಡುವಂಥದ್ದು ಅವರು ಹಾಗೆ ಇರಲಿಲ್ಲ ಆನ್ ದಿ ಸ್ಪಾಟ್ ಹಣ ಕೊಟ್ಟು ಹೋಗ್ತಿದ್ರು ಹಾಜಿ ಅಬ್ದುಲ್ಲಾ ಸಾಹೇಬ್ರ ವ್ಯಾಪಾರ ಹೇಳಿದರೆ ಆಗ ಜನರು ಮಾಡಿದ ಕೆಲಸಕ್ಕೆ ಆಗಲೇ ತಕ್ಷಣ ಮಜೂರಿ ಕೊಟ್ಟು ಆ ಕೆಲಸವನ್ನು ತಗೊಂಡು ಹೋಗ್ತಿದ್ರು ಅದು ಒಬ್ಬನೇ ಒಬ್ಬ ವ್ಯಕ್ತಿ ಹೇಳಿದರೆ ಇಡೀ ನಮ್ಮ ಪ್ರಪಂಚದಲ್ಲಿ ಹೇಳ್ಬೇಕಾದ್ರೆ ಆ ಹೊತ್ತಿಗೆ ಕೊಡುವಂಥವ್ರು ಅವರೊಬ್ಬರೇ ಹಾಜಿ ಅಬ್ದುಲ್ಲರು ಬರೆದಿದ್ದಾರೆ ಆ ಪುಸ್ತಕದಲ್ಲಿ ನಮ್ಮ ಯಾರು ಮುರಳೀಧರ ಉಪಾಧ್ಯಾಯರು ಎಲ್ಲವನ್ನು ಬರೆದಿದ್ದಾರೆ ನೋಡಿ ಎಲ್ಲಿ ತನಕ ಹೇಳಿದರೆ ಅವರು ಅವರ ಮನೆ ಎದುರಿಂದ ಹೋಗುವಾಗ ಮೆಟ್ಟು ತೆಗೆದು ಜನರು ಹೋಗ್ತಿದ್ರಂತೆ ಅಷ್ಟು ಅವರ ಮನೆ ಒಂದು ಒಳ್ಳೆ ಭಾವನೆ ಇತ್ತು ಅದಕ್ಕೆ ಸರಿಯಾಗಿ ಅವರು ಜನರಿಗೆ ಕೊಡ್ತಿದ್ರು ಯಾರು ತನ್ನನ್ನು ನೋಡದೆ ಹೋದ್ರು ಅವರಿಗೆ ತಾನೇ ನಮಸ್ಕಾರ ಆಗ್ತಿದ್ರಂತೆ ಹಾಗಾದ್ರೆ ಎರಡೂ ಕೊಟ್ಟಿದ್ದಾರೆ ಜನರಿಗೆ ಅವ್ರು ರೆಸ್ಪೆಕ್ಟ್ ತನಗೆಷ್ಟು ಜನರು ಕೊಡ್ತಿದ್ರು ಅಷ್ಟನ್ನು ತಿರುಗಿಸಿ ಜನರಿಗೆ ತನ್ನನ್ನು ನೋಡದಿದ್ರು ಆ ತನ್ನ ಜಟ್ಕಾ ಬಂಡೇಲಿ ಹೋಗುವಾಗ ನಮಸ್ಕಾರ ಅಂತ ಹೇಳಿ ಹೆಸರೇ ಇವತ್ತು ಬದಿಗೆ ಹೋಗ್ತಿದ್ದೇನು ಅಂತ ನನ್ನ ನಿತ್ಯಾನಂದ ಒಳಕಾಡ್ರಲ್ಲಿ ಸರ ಈ ಆಸ್ಪತ್ರೆ ಕುರಿತಾಗಿ ಹೋರಾಟಗಳು ನಿರಂತರವಾಗಿ ಆಯ್ತು ಯೋಗಿ ಶೆಟ್ಟರ್ ಅವರು ಇದ್ರು ತಾವು ಕೂಡ ಇದ್ರಿ ಆಸ್ಪತ್ರೆ ಎಲ್ಲ ನಾವು ಕಟ್ಟೆ ಕಟ್ತೇವೆ ಅಂತ ಹೇಳಿದ್ರು ಇದೀಗ ಶಾಲೆ ಬರ್ತಾ ಇದೆ ಬಹುಶಃ ಈಗ ಮುಂದೆ ಹೋಗಿ 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 ಎಲ್ಲಿವರೆಗೆ ಇವ್ರು ಹೋಗ್ತಾರೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿವೆ ಏನು ಸಂಪೂರ್ಣ ಆ ಸ್ಥಳವನ್ನೇ ಇವ್ರು ಆಕ್ರಮಿಸಿ ಬಿಡ್ತಾರಾ ಅಂತ ಒಂದ್ ರೀತಿ ಕಾಂಗ್ರೆಸ್ ಗಿಡ ಇದ್ದಾಗೆ ಒಂದು ಕಡೆ ನೆಟ್ಟರು ಸಾಕು ಅದು ಅದಾಗೆ ಅದು ಹಪ್ಕೊಂಡು ಹೋಗ್ತದೆ ಮುಳ್ಳು ಅಂತ ಕೇಳ್ತಾರಕ್ಕೆ ಹಾಗೆ ಆಗ್ತದೆ ಈಗ ಯಾಕಂತ ಹೇಳಿದ್ರೆ ಇದನ್ನು ಹೀಗೆ ಬಿಟ್ರೆ ಈಗ ನಮ್ಮ ನಾನು ಹೇಳೋದಾದರೆ ಎಲ್ಲ ಹಳೆ ವಿದ್ಯಾರ್ಥಿಯವರೆಲ್ಲ ಈಗ ಒಗ್ಗಟ್ಟಾಗಬೇಕು ಇಂಥ ಶಾಲೆಗನ್ನು ಉಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅದು ಅಲ್ಲದೆ ಯಾವ ಕಡೆ ಇದಿದೆ ಯಾವುದು ವಿಜಯ ಕ್ಲಬ್ ಇದೆ ಅದು ಕೂಡ ಹೋಗ್ತದೆ ಈಗ ಯಾಕಂತ ಹೇಳಿದ್ರೆ ಇವಾಗ ಅದು ಸೆಕ್ಷನ್ ಒಂದೇ ಒಂದೇ ಆವಾಗ ಇಡೀ ಟೋಟಲ್ ಆಗಿ ಒಂದೇ ಬರ್ತದೆ ಅದು ಅದು ಅಲ್ಲದೆ ಈಗ ರೋಡ್ ಉಂಟಲ್ಲ ಅದು ಯಾವುದು ನಮ್ಮ ಸರ್ಕಲ್ ಸರ್ಕಲಿಂದ ನಗರಸಭೆಗೆ ರೋಡು ಕೂಡ ಬಂದಾಗ್ತದೆ ಹೇಳಿ ಒಂದು ವರ್ತಮಾನಿದೆ ಈಗ ಹ್ಞೂ ಯಾಕಂತ ಹೇಳಿದ್ರೆ ಆ ರೋಡ್ ಬಂದ್ ಮಾಡಿಬಿಟ್ರೆ ನೇರವಾಗಿ ನೇರವಾಗಿ ಅಲ್ಲಿಗೆ ಎರಡು ಇದಕ್ಕೆ ಹೋಗ್ಲಿಕ್ಕೆ ಒಂದು ಗುಮಾನಿ ಕೂಡ ಇವೆ ಯಾಕಂತ ಹೇಳಿದ್ರೆ ಯಾಕಂದ್ರೆ ನಮ್ಮ ಅಲ್ಲಿ ಮಾರ್ತಿವಿ ಅಂದರೆ ಡ್ರೈನೇಜಿನ ಸಮಸ್ಯೆ ಇದೆ ಅದಕ್ಕೆ ಕಂಪ್ಲೇಂಟ್ ಮಾಡಿದಾಗ ಅವರು ಹೇಳಿದ್ರು ಬೇರ್ ಶೆಟ್ಟಿ ಅಲ್ಲಿಂದ ಕೂಡ ನಮಗೆ ಒಂದು ಮನೆ ಬಂದಿದೆ ಡ್ರೈನೇಜ್ ಹೇಳಿ ಅದಕ್ಕೆ ಅವರು ಹೇಳಿದ್ರು ಡ್ರೈನೇಜ್ ಮಾಡಲಿಕ್ಕೆ ಇದು ಹೊಸತಾಗಿ ಮಾಡಬೇಕಾಗ್ತದೆ ಹಳತು ಮಾಡಲಿಕ್ಕೆ ಆಗುದಿಲ್ಲ ಹಾಗೆ ಈ ರೋಡನ್ನು ಬಂದ್ ಮಾಡಬೇಕಾಗ್ತದೆ ಅಂತ ಹೇಳಿದ್ದಾರೆ ಯಾಕಂದ್ರೆ ರೋಡನ್ನು ಬಂದ್ ಮಾಡಿದ ನಂತರ ಡ್ರೈನೇಜ್ ಕೊಡ್ತಾರೆ ಈಗ ಎಲ್ಲವನ್ನೂ ಈಗ ಅಕ್ರಮ ಈಗ ಏನು ಈಗ ರಸ್ತೆಗೂಳ ಕಬಳಿಸುವಂತ ಅವರಿದೆ ಸರ್ಕಾರ ಈ ಭಾಗದ ಜನತೆಯ ಭಾವನೆಗಳನ್ನೇ ಬೆಲೆ ಕೊಡೋದಿಲ್ಲ ಉಳಿಸಿಕೊಡಿ ಶಾಲೆ ಬೇಕು ನಮ್ಗ ಅಂತ ಹೇಳಿ ಮಕ್ಕಳನ್ನ ಶಾಲೆಯಿಂದ ಬಿಟ್ಟು ಹೋಗುವ ಅಂತ ಹೇಳಿ ಇವರು ದಬ್ಬಿದ ಹಾಗೆ ಯಾವ ಗ್ಯಾರಂಟಿ ಇದೆ ನಾಳೆ ದಿನ ಅದೇ ಶಾಲೆಗೆ ಮಕ್ಕಳು ಹೋಗ್ತಾರೆ ಏನು ಆಭರಣದ ಶಾಲೆ ಇದೆ ಆ ಶಾಲೆಗೆ ಹೋಗ್ತಾರೆ ಅಂತ ಹೇಳಿ ಅಂತ ಹೇಳಿ ಬರ್ತಾ ಇದ್ದಾರೆ ಇವಾಗ ಸರಕಾರ ಅಂತ ಹೇಳಿದ್ರೆ ಏನ್ ಗೊತ್ತಾ ಓಟ್ ಆಗಿರುವ ಓಟ್ ಬರುವಾಗ ಮಾತ್ರ ಯಾರು ಶಾಸಕರಿದ್ದರೆ ಯಾರು ಅವರು ಬರುತ್ತಾರೆ ಯಾಕಂತ ಹೇಳಿದಿ ಅದರ ನಂತರ ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತಾರೆ ಓಟ್ ಬರುವಾಗ ನಿಮ್ಗೆ ನಾನು ಮಾಡಿ ಕೊಡ್ತಾನಲ್ವಾ ಅಲ್ವಾ ಮಾಡಿ ಕೊಟ್ಟರೆ ಆಯ್ತಲ್ವಾ ಇವರು ದೊಡ್ಡ ಮೇಲೆ ಅವಗಲೆ ಕೈ ಹಾಕಿದ್ರೆ ಸಾಕು ಅವನು ದೊಡ್ಡ ಜನ ಆವಾಗ ನಾನು ಹಿಂದೆ ಇಷ್ಟೇ ಹಿಂದೆ ಎಷ್ಟು ಇದು ಮಾಡಿದೆ ಅದು ಎಲ್ಲ ಹೋಯ್ತಂದಿಲ್ಲಕ್ಕ ಅಲ್ಲಿ ಹಾಗಿರುವಾಗ ಈಗ ಮಾತ್ರ ಅದು ಜೋರಾಗಿ ಆಗ್ಬೇಕಂತ ಹೇಳ್ತಾರೆ ಇಲೆಕ್ಷನ್ ಬರಲಿ ಹೆಗಲೇ ಕೈ ಹಾಕಿದ್ರೆ ಹೋಯ್ತೆ ಅಂತ ವಾತಾವರಣ ಇರುವಾಗ ನಾವು ಎಲ್ಲವನ್ನೂ ನಾವು ಅದನ್ನು ನಮ್ಗೆ ಯಾವ್ದು ಬೇಡ ಹೆಗಲಿಗೂ ಕೈ ಬೇಡ ನಾವು ಹೆಗಲಿಗೂ ಅವ್ರಿಗೆ ಕೈ ಹಾಕುದಿಲ್ಲ ಅಲ್ಲ ಇವರ ಲಾಭಗಳನ್ನ ತುಂಬಿಸ್ಕೊಳ್ಲಿಕ್ಕೆ ಇವರ ಜೇಬುಗಳನ್ನ ತುಂಬಿಸ್ಕೊಳ್ಲಿಕ್ಕೆ ಒಂದು ಕಡೆಯಲ್ಲಿ ಬಿಪಿಎಲ್ ಕಾರ್ಡ್ ಮತ್ತೆ ಇನ್ನೊಂದು ಇದ್ರೆ ಮಾತ್ರ ಅಲ್ಲಿ ಉಚಿತ ಚಿಕಿತ್ಸೆ ಅಂತೆ ಅಕಸ್ಮಾತ್ ಇಲ್ಲಿ ಈಗ ಶಾಲೆ ಕಟ್ಟಿದ್ರು ಇಲ್ಲೂ ಕೂಡ ರೂಲ್ಸ್ ಮಾಡ್ಬೋದು ಏನೋ ಬಿ ಕಾರ್ಡ್ ತಗೊಂಡ್ ಬನ್ನಿ ಆ ಕಾರ್ಡ್ ತಗೊಂಡ್ ಬನ್ನಿ ಅಂತ ಹೇಳಿ ಮಕ್ಕಳಿಗೂ ಕೂಡ ಮೊನ್ನೆ ನಾನು ಹೇಳಿದೆ ಸರ್ಜನ್ ಹೇಳಿದೆ ನಾನು ಮೊನ್ನೆ ಬ್ಲಡ್ ಇದು ಇದು ಮಾಡಿದೆ ನಿತ್ಯ ಕ್ಯಾಂಪ್ ಕ್ಯಾಂಪಲ್ಲ ಇದು ಯಾವುದು ಸ್ವಯಂ ಪ್ರೇರಿತವಾಗಿ ಕೊಡುವಂಥದ್ದು ಮಾಡಿದೆ ಆವಾಗ ಅವರು ಹೇಳಿದು ಅದು ಬಿ ಪಿ ಎಲ್ ಅವರಿಗೆ ಉಚಿತ ಕೊಡ್ತೇವೆ ಸರ್ ಸರ್ ಇಲ್ಲಿ ಹುಟ್ಟಿದವರೆಲ್ಲ ಬಿ ಪಿ ಎಲ್ ಎ ಪಿ ಎಲ್ ಅಂತ ಹುಟ್ಟಿದವರಲ್ಲ ಹಾಗಾದರೆ ನೀವು ಅಲ್ಲಿ ಬೋರ್ಡ್ ಹಾಕಬೇಕು ಬಿ ಪಿ ಎಲ್ ಸರ್ಕಾರಿ ಆಸ್ಪತ್ರೆ ಬೋರ್ಡ್ ಹಾಕಿದರೆ ಮಾತ್ರ ಅಲ್ಲಿ ಬಿ ಪಿ ಎಲ್ ಅವರಿಗೆ ಆಗ್ತದೆ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದರೆ ಏನು ಜನರೆಲ್ಲ ಸರ್ಕಾರ ಸರ್ಕಾರದರಲ್ಲೋ ಅವರನ್ನೆಲ್ಲ ಕೊಟ್ಟುಬಿಡಿ ಅಂತ ಹೇಳ್ಬಿಟ್ಟಿದೆ ನಾನು ಅದು ನಮಗೆ ಗೊತ್ತಿಲ್ಲ ಅದು ನಮಗೆ ಅದು ಸರ್ಕಾರದ ಸುತ್ತುವಲ್ಲೇ ಬರ್ತದೆ ನಾನು ಮಾಡ್ತೇವೆ ಅಂತೇಳಿ ಅದಕ್ಕೆ ಅದಕ್ಕೆ ಈಗ ಈ ಮಳೆಗ ಮಳೆ ಸ್ವಲ್ಪ ಕಡಿಮೆ ಆದರೆ ನಾನು ಅದಕ್ಕೆ ಒಂದು ಬೇರೆ ರೀತಿಯ ಒಂದು ನಾನು ಮನೆಯನ್ನು ಡಿ ಜಿಲ್ಲಾಧಿಕಾರಿ ಕೊಡ್ಬೇಕಂತಿದ್ದು ಯಾಕಂತ ಹೇಳಿದ್ರೆ ಒಂದು ಬ್ಲಡ್ಗೆ ಏಳ್ನೂರು ರೂಪಾಯಿ ತಗೊಳ್ತಾರೆ ಈಗ ಈಗ ಮೊದಲು ಈಗ ಒಂದುವರೆ ಸಾವಿರ ತಗೊಳ್ತಾರೆ ಒಂದು ನಾನು ಹೇಳಬೇಕು ಯಾಕೆ ಹೇಳಿದ್ರೆ ನಮ್ಮ ಶಾಲೆಗೂ ನನಗೂ ಇರುವಂಥ ಅವಿನಾಭಾವ ಸಂಬಂಧಕ್ಕೂ ಮತ್ತೊಂದುಂಟು ಏನು ಹೇಳಿದ್ರೆ ಇದೇ ಶಾಲೆಯಲ್ಲಿ ನಮ್ಮ ಅತ್ತೆಯವರು ಶಾಂತಾಬಾಯಿ ಟೀಚರ್ ಅಂತೇಳಿ ಅಲ್ಲಿ ಮೇನ್ ನಮ್ಮ ಮೇನ್ ಶಾಲೆಗೆ ಮಹಾತ್ಮ ಗಾಂಧಿ ಶಾಲೆಯಲ್ಲಿ ಟೀಚರ್ ಆಗಿದ್ದರು ಅವರಿಗೆ ಮೊದಲು ಪೋಸ್ಟಿಂಗ್ ಸಿಕ್ಕಿದ್ದೇ ಅಲ್ಲಿ ಯಾವುದು ಆ ಮೇನ್ ಶಾಲೆಯಲ್ಲಿ ಅಲ್ಲಿಯೇ ರಿಟೈರ್ಮೆಂಟ್ ಆಗಿದ್ದಾರೆ ನೋಡಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಶಾಂತಾಬಾಯಿ ಟೀಚರ್ ಅಂತೇಳಿ ಗೊತ್ತಿರಬೇಕು ಇವರಿಗೆ ಶಾಂತಾಬಾಯಿ ಟೀಚರ್ ನನ್ನ ಸ್ವಂತ ಅತ್ತೆ ನನ್ನ ತಂದೆಯ ತಂಗಿ ಅವರಿಗೆ ಆ ಶಾಲೆಯಲ್ಲೇ ಪೋಸ್ಟಿಂಗ್ ಆದದ್ದು ನಮಗೂ ಎರಡಕ್ಕೂ ಅವಿನಾಭಾವ ಸಂಬಂಧ ಹೇಳುವುದಕ್ಕೆ ನಾನು ಇದೇ ಹೇಳ್ತಾ ಇರುವಂಥದ್ದು ಆ ಶಾಲೆಗೆ ನನ್ನ ಅತ್ತೆ ಅಲ್ಲಿದ್ದಾರೆ ಆ ಶಾಲೆಯಲ್ಲಿ ಅವರಿಗೆ ಮೊದಲು ಟಿ ಪೈ ಅವರು ಆಗ ಅವರಿಗೆ ಕೆಲಸ ತೆಗೆಸಿಕೊಟ್ಟಿದ್ದು ಅವರು ಕೊಟ್ಟದಕ್ಕೆ ಇವತ್ತು ಎಲ್ಲಿ ಅವರು ಪ್ರಾರಂಭ ಮಾಡಿದ್ರು ತನ್ನ ಕೆಲಸವನ್ನು ಆ ಶಾಲೆಯಿಂದ ರಿಟೈರ್ಮೆಂಟ್ ಅಲ್ಲಿ ಹೆಡ್ ಟೀಚರ್ ಆಗಿ ಅವರು ರಿಟೈರ್ಡ್ ಆಗಿದ್ದಾರೆ ಅದೇ ಶಾಲೆಯಲ್ಲಿ ಎಷ್ಟು ಅವರು ಆ ಅದಕ್ಕೆ ಹೋರಾಟ ಮಾಡಿದ್ದಾರೆ ಹೇಳಿದ್ರೆ ಬಹುಶಃ ಆ ಪುಣ್ಯದ ಫಲ ನನಗೊಂಚೂರು ಬಂತಾ ಇರಬೇಕು ನಮ್ಮ ಹತ್ರ ಆಸ್ಪತ್ರೆಯನ್ನು ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ ಶಾಲೆಯನ್ನು ಆಗದೆ ಇದ್ರೆ ಒಂದ್ ರೀತಿಯಾಗಿ ಈ ಭಾಗದ ಜನತೆ ನಿಷ್ಪ್ರಯೋಜಕರು ಅನ್ನುವಂತ ಪಟ್ಟಿ ಆಸ್ಪತ್ರೆ ಬರ್ತದೆ ಸರ್ ಆಸ್ಪತ್ರೆ ಸರ್ಕಾರಕ್ಕೆ ಬರ್ತದೆ ಒಂದು ವರ್ಷ ಹೋಗ್ಬೋದು ಐದು ವರ್ಷ ಹೋಗ್ಬೋದು ಮೂವತ್ತು ವರ್ಷ ಅಂತಲ್ಲ ಅಲ್ಲ ಅಲ್ಲ ಅದು ಹೊರದ ಎಗ್ರಿಮೆಂಟ್ ಮೂವತ್ತು ವರ್ಷ ಇರ್ಬೋದು ನಮ್ಗೆ ಈಗ ನಮ್ಮ ಹೋರಾಟಕ್ಕೆ ಒಂದು ಐದು ವರ್ಷದೊಳಗೆ ನಮ್ಮ ನಮ್ಮ ಸರ್ಕಾರಕ್ಕೆ ಸರ್ಕಾರಕ್ಕೆ ಬರ್ತದೆ ಇವಾಗ ಕೋರ್ಟ್ ಕೋರ್ಟ್ ಕಾನೂನಲ್ಲಿ ನಾವು ಅದನ್ನು ಮೀರಲಿಕ್ಕೆ ನಮ್ಗೆ ಆಗುದಿಲ್ಲ ಮತ್ತೆ ಅನೇಕರು ಹೇಳ್ತಾ ಇರುವಂತ ನಾನು ಸ್ಪಷ್ಟಪಡಿಸ್ತೇನೆ ಈ ವಾಹಿನಿ ಮೂಲಕ ಅಲ್ಲಿ ಬಿಲ್ಡಿಂಗ್ ಆಗ್ತಾ ಉಂಟು ನೀವೇನು ಮಾಡ್ತೀರಿ ನೀವು ನೋಡಿ ನಮ್ಮ ಅಪ್ಪನ ಆಸ್ತಿ ಅಲ್ಲ ಅಥವಾ ಹಾಜಿ ಅಬ್ದುಲ್ರ ಆಸ್ತಿ ಅಲ್ಲ ಹಾಜಿ ಅಬ್ದುಲ್ ಕೊಟ್ಟಾಗಿದೆ ಹೌದು ಅವರದ್ದು ಅವರು ಸಹ ಸರ್ಕಾರಕ್ಕೆ ಕೊಟ್ಟಾಗಿದೆ ಕುಟುಂಬದವರು ಸಹ ಕೇಳ್ತಾ ಇಲ್ಲ ಅವರಿಗೆ ಕೇಳುವ ಹಕ್ಕುಂಟು ಅದರಲ್ಲಿ ಕುಟುಂಬ ಸಹ ಕೇಳ್ತಾ ಇಲ್ಲ ಅದು ಸರ್ಕಾರಕ್ಕೆ ಇರಲಿ ಬಡವರಿಗೋಸ್ಕರ ಇರಲಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಕೋರ್ಟು ಹೇಳಿದೆ ಎಂತ ಹೇಳಿದೆ ಹೇಳಿದರೆ ಪಬ್ ಪಸ್ಟಿಗೆ ಅವರು ಕೇಳ್ತಾ ಇದ್ದಾರೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆಮೇಲೆ ಫ್ಯಾಮಿಲಿ ಅಂತ ಕೇಳ್ತಾ ಇದ್ದಾರೆ ಯಾಕೆ ನೀವು ಅವರ ಇದನ್ನು ಮನವೇನು ಪುರಸ್ಕಾರ ಮಾಡಲಿಲ್ಲ ಅಂತೇಳಿ ಮೇಲ್ ಕೋರ್ಟ್ ಅವರಿಗೆ ಕೇಳಿದೆ ಹಾಗಾದರೆ ಎಣಿಸಿ ಹಾಜಿ ಅಬ್ದುಲ್ಲಾ ಅವರ ಕುಟುಂಬದವರು ಎಷ್ಟು ದಾನಿಗಳಾಗಿದ್ದರು ಹೇಳಿ ಆ ಕಾಲದಲ್ಲಿ ಸಹ ಒಂದು ನೂರೈವತ್ತು ವರ್ಷ ಹಿಂದೆ ಸಹ ಆ ಕುಟುಂಬಕ್ಕೆ ನಾವೊಂದು ಸರ್ಕಾರಕ್ಕೆ ಕೊಡಬೇಕು ಜನರಿಗೆ ಉದ್ಧಾರ ಆಗಬೇಕೇಳಿದರೆ ಅಲ್ಲಿ ಅವರು ಈಗ ಅವರದ್ದೇ ಆದವ್ರ ಕುಟುಂಬದ ಹೆಸರು ಹಾಕ್ಕೊಂಡಿದ್ದರೆ ಆ ಶಾಲೆಗೆ ಅವರದ್ದು ಯಾರ್ದ ಮಗನದ್ದ ಮತ್ತೊಬ್ಬನದ್ದ ಅವರ ಫ್ಯಾಮಿಲಿಯ ಅಥವಾ ಉರ್ದು ಶಾಲೆಯ ಇನ್ನಿತರವ ಏನಾದರೂ ಮಾಡ್ಬೋದಿತ್ತಲ್ಲ ಆ ಮನುಷ್ಯ ಒಂದು ಚಕಾರ ಮಾಡಲಿಲ್ಲ ಬರೀ ಮಹಾತ್ಮ ಗಾಂಧಿ ಶಾಲೆ ಆ ಗಾಂಧೀಜಿ ಮೇಲೆ ಎಷ್ಟು ಪ್ರೀತಿ ಅವರಿಗೆ ಆ ಹೋರಾಟದ ಟೈಮಲ್ಲಿ ಎಲ್ಲಿ ತನಕ ಹೇಳಿದರೆ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು ಗುಪ್ತವಾಗಿ ದಾನ ಮಾಡ್ತಾ ಇದ್ದರು ಅಂತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈಚೆ ಬ್ರಿಟಿಷರ ಕಾಲ ಇವತ್ತಿಗೂ ಇದ್ದಾರೆ ನೋಡಿ ಒಬ್ಬ ಏನು ಮಾಡ್ತಾನೆ ಸರ್ಕಾರ ನಡೆಸುವ ಎರಡೂ ಜನರಿಗೂ ಕೊಡ್ತಾನೆ ವಿರೋಧ ಪಕ್ಷಕ್ಕೂ ಕೊಡ್ತಾನೆ ಮತ್ತು ಆಡಳಿತ ನಡೆಸುವಂಥ ಪಕ್ಷಕ್ಕೂ ಹಣ ಕೊಡ್ತಾನೆ ಹತ್ತು ಲಕ್ಷ ಅಲ್ಲಿ ಕೊಟ್ಟರೆ ಹತ್ತು ಲಕ್ಷ ಇಲ್ಲಿಯೂ ಕೊಡ್ತಾನೆ ಅಂದರೆ ನಾಳೆ ಇವ ಬರಬೋದಾ ಅವ ಬರಬಹುದಾ ಹೇಳಿದರೆ ನೋಡಿ ಆ ಹೊತ್ತಲ್ಲಿ ಸಹ ಹಾಜಿ ಅಬ್ದುಲ್ ಆ ಕೆಲಸ ಮಾಡಿದ್ದಾರೆ ಗುಪ್ತವಾಗಿ ಇಲ್ಲಿ ದಾನ ಮಾಡಿದ್ದಾರೆ ಇಲ್ಲಿ ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಕೊಡುವಂಥದ್ದನ್ನು ಮಾಡಿದ್ದಾರೆ ಆ ಮೆಂಟಾಲಿಟಿ ನೂರೈವತ್ತು ವರ್ಷದ ಹಿಂದೆ ಹಾಜಿ ಅಬ್ದುಲ್ ಇಡಬೇಕಾರೆ ಆ ಮನುಷ್ಯನ ವ್ಯಕ್ತಿತ್ವ ಆ ಫ್ಯಾಮಿಲಿಗೆ ನಿಜವಾಗಿ ಅವರಿಗೆ ಹೇಳುವುದಕ್ಕಿಂತ ಅವರ ಫ್ಯಾಮಿಲಿಗೆ ಸಹ ವ್ಯಕ್ತಿತ್ವ ಇತ್ತು ನನ್ನ ನನ್ನ ನಿತ್ಯಾನಂದ ಒಳಕಾಡ್ರಲ್ಲಿ ಸರ್ ಕಡೆಯದಾಗಿ ಈ ಶಾಲೆಯನ್ನು ಬಹಳ ಹತ್ತಿರದಿಂದ ತಾವು ಬಲ್ಲ ಅವರು ಈ ಶಾಲೆ ಕುರಿತಾಗಿ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರ ಈ ಶಾಲೆ ಇನ್ನು ನಮಗೆ ಈ ಶಾಲೆಯ ಅಗತ್ಯ ಬೇಕು ಬೇಕು ಅಂತ ದೃಷ್ಟಿಯಿಂದ ನಾನು ಹೋರಾಟ ಮಾಡಲಿಕ್ಕೆ ತಯಾರಿದ್ದೇನೆ ಈಗ ತಾನೇ ಮಕ್ಕಳು ಈಗ ಅಲ್ಲಿ ಕಲಿಯುವಂಥ ಮಕ್ಕಳು ನನ್ನ ಹತ್ರ ಬಂದಿದ್ದಾರೆ ಆ ಮಕ್ಕಳನ್ನು ನಾನಾಗಿ ಅವರನ್ನು ಇದು ಮಾಡೋದಲ್ಲ ಫೋರ್ಸ್ ಮಾಡೋದಲ್ಲ ಅವರಾಗಿ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಸರ್ ನಮಗೆ ಈ ಶಾಲೆ ನಮಗೆ ಬೇಕು ನಮಗೆ ಇದೇ ಶಾಲೆ ನಾವು ಕಲಿತು ಕಲಿಬೇಕು ನನ್ನ ತಮ್ಮ ಇದ್ದಾರೆ ತಂಗಿ ಇದ್ದಾರೆ ಅವರು ಕೂಡ ಈ ಶಾಲೆಯಲ್ಲೇ ಕಲಿಬೇಕು ನಾವು ವಲಸೆಯಲ್ಲಿ ಬಂದರೂ ಕೂಡ ನಮಗೆ ಈ ಶಾಲೆಯಲ್ಲೇ ಕಲಿಬೇಕು ನೀವೇನಾದರೂ ಮಾಡಿ ಇದಕ್ಕೆ ನಮ್ಮ ಶಾಲೆಯನ್ನು ದೊರಕಿಸಿಕೊಡಿ ಸಾರ್ ಅಂತ ಹೇಳಿದ್ದಾರೆ ಅದಕ್ಕೆ ನೀವು ಅಷ್ಟೇ ನಾನ್ ಸರ್ ತಾವೇನು ಹೇಳ್ತೀರಾ ಅವರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಇವತ್ತು ನಿತ್ಯಾನಂದ ಒಳಕಾಡ್ರು ಅವರು ಈ ಶಾಲೆ ಉಳಿಬೇಕು ನೂರ ಮೂವತ್ತ ಒಂದು ವರ್ಷಗಳ ಇತಿಹಾಸ ಇರುವಂತ ಶಾಲೆಯನ್ನ ಬಿಟ್ಟುಕೊಡ್ಲಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳಿ ತಾವೇನು ಹೇಳ್ತೀರಾ ನಾವು ಪುನಃ ಮನ್ನಣೆ ಕೊಡ್ತೇವೆ ನಮ್ಗೆ ಈಗಾಗಲೇ ಒಂದು ಕೇಸ್ ಮಾಡಿ ನಾವು ಯಾವುದು ಆಸ್ಪತ್ರೆ ಉಳಿಬೇಕು ಅಂತೇಳಿ ಮಾಡಿದೆವು ನಮಗೆ ಬಹುಶಃ ದೇವರು ಇನ್ನೊಂದು ಸೇರ್ಪಡೆ ಮಾಡಿದರು ಯಾಕ ನಮ್ಮ ಮೇಲೆ ದೇವರಿಗೇನ ಒಳ್ಳೆ ಭರವಸೆ ಉಂಟಾ ಅಥವಾ ಹಾಜಿ ಅಬ್ದುಲ್ಲರಿಗೆ ನಮ್ಮ ಮೇಲೆ ವಿಶ್ವಾಸ ಏನ ಇರ್ಬೋದು ಇರಬೇಕು ಯಾಕೆ ಹೇಳಿದರೆ ಮತ್ತೊಂದು ಸೇರ್ಪಡೆ ಆಯಿತು ಹೇಳಬೇಕು ಯಾಕೆ ಒಂದು ಹೋರಾಟ ಮಾಡ್ತಿದ್ದೆವು ಅದಕ್ಕೆ ಶಾಲೆ ಒಂದು ಸೇರಿತ್ತು ಇನ್ನೊಂದು ನಮ್ಮೊಟ್ಟಿಗೆ ಅದೊಂದು ಸೇರ್ಪಡೆ ಆಗಿದೆ ಹಾಗಾಗಿ ಈ ಎರಡಕ್ಕೂ ಹಾಜಿ ಅಬ್ದುಲ್ಲರ ಏನು ಈ ಕನಸಿತ್ತು ಅವರು ಕಂಡಂಥದ್ದು ಅವರ ಹೆಸರು ಶಾಶ್ವತವಾಗಿರಬೇಕು ಆ ಶಾಲೆ ಶಾಶ್ವತ ಆಗಿರಬೇಕು ನಮ್ಮ ಉತ್ತರ ಕರ್ನಾಟಕ ಆಚೆಯಿಂದ ಬರುವಂಥ ಯಾರು ಮಕ್ಕಳಿದ್ದಾರೆ ಅಥವಾ ನಮ್ಮ ಮಕ್ಕಳೇ ಯಾರೇ ಇರಲಿ ನಮ್ಮ ಉಡುಪಿಯ ಎಲ್ಲರಿಗೂ ಆ ಶಾಲೆ ಉಳಿಬೇಕು ಮತ್ತು ಆಸ್ಪತ್ರೆ ಸಹ ಉಳಿಬೇಕು ಎರಡನ್ನೂ ನಾವು ನನಸು ಮಾಡ್ತೇವೆ ನಾವು ಪಿ ಯು ಭಂಡಾರಿಯವರ ನೇತೃತ್ವದಲ್ಲಿ ಇವು ಮಾಡ್ತಾ ಇದ್ದೇವೆ ಅವರ ಕೈ ಕೆಳಗೆ ನಾವು ಕೆಲಸ ಮಾಡ್ತೇವೆ ಮತ್ತು ಕುಟುಂಬದವರು ಸಹ ನಮಗೆ ಕೈ ಜೋಡಿಸಿದ್ದಾರೆ ನಿಜವಾಗಿಯೂ ಅವರಿಗೂ ನಮ್ಮ ಹಾಜಿ ಅಬ್ದುಲ್ಲರ್ ಕುಟುಂಬದವರಿಗೂ ಮತ್ತು ನಮ್ಮ ಪಿ ಯು ಭಂಡಾರಿ ಅವರ ಕೆಳಗೆ ಕೆಲಸ ಮಾಡುವ ನಾವಿಬ್ಬರಿಗೂ ದೇವರು ಆಶೀರ್ವಾದ ಮಾಡ್ಲಿ ಜನರಿಗೆ ಉಳಿಲಿ ಇದು ಶಾಶ್ವತವಾಗಿರಲಿ ಸೂರ್ಯ ಮತ್ತು ಯೋಗಿ ಶೆಟ್ಟಿ ಸರ್ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ವೀಕ್ಷಕರ ಒಟ್ಟಾರೆ ಆಗಿ ನಾವು ಹೇಳುವುದಂತೂ ಇಷ್ಟೇ ಒಂದು ಇತಿಹಾಸವನ್ನು ಉಳಿರ್ತಕ್ಕಂತಹ ಶಾಲೆ ಇದು ನೂರ ಮೂವತ್ತ ಒಂದು ವರ್ಷ ಹಳೆಯದಾಗಿರ್ತಕ್ಕಂಥ ಶಾಲೆ ನಿಮಗೆ ಸಾಧ್ಯವಾದರೆ ಶಾಲೆಯನ್ನು ನವೀಕರಣಗೊಳಿಸಿ ಇನ್ನೂ ಇಲ್ಲ ಅಂತ ಆ ಶಾಲೆಯನ್ನು ಮ್ಯೂಸಿಯಂ ಆಗಿ ಇಡಿ ಅಷ್ಟೇ ಸಾಕು ಅದನ್ನ ಬಿಟ್ಟು ಕಂಡು ಕಂಡವರಿಗೆ ಮಾರಿ ತಿನ್ನುವ ಬುದ್ಧಿ ಬೇಡ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ